ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಾ ಇರೋ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು ಸರಣಿ ಕಾರ್ಯಕ್ರಮ 180. ಓದುತ್ತಾ ಇರುವ ಕಥೆ ಕೃಷ್ಣಮೂರ್ತಿಯ ಹೆಂಡತಿ. ಕೃಷ್ಣಮೂರ್ತಿಯ ಹೆಂಡತಿ. ಅಶ್ವಯುಜ ಶುದ್ಧ ನವಮಿ. ನನಗೆ ಈ ಊರಿಗೆ ವರ್ಗವಾಗಿ ಇಲ್ಲಿಗೆ ಬಂದ ಮೊದಲ ಈವರೆಗೆ ಮನೆ ಸಿಕ್ಕದೆ ಪೇಚಾಡುವುದೇ ಉದ್ಯೋಗವಾಗಿ ಹೋಗಿತ್ತು. ಊರಿನ ಹಳೆಯ ಭಾಗಗಳಲ್ಲಿ ಮನೆ ಸಿಗುವುದು ಕಷ್ಟವಿಲ್ಲ. ಆದರೆ ಅಲ್ಲಿ ಮನೆಗಳು ಒತ್ತು, ಜನ ಹೆಚ್ಚು. ನಮ್ಮೂರಿನ ಬಿಡುವಾದ ಪ್ರದೇಶದಲ್ಲಿ ಬೆಳೆದು ನದಿಯ ಮರಳಲ್ಲಿ ಓಡಿಯಾಡಿ ವಾಡಿಕೆಯಾದ ನನಗೆ ಇಕ್ಕಟ್ಟಾದ ಪ್ರದೇಶದಲ್ಲಿರಬೇಕೆಂದರೆ ಬಹಳ ಕಷ್ಟವಾಗುತ್ತದೆ. ಸ್ವಭಾವವಾಗಿ ಹೀಗಿರುವಲ್ಲಿ ಬೊಂಬಾಯಿಯಲ್ಲಿ ಅಂಗುಲಕ್ಕೆ ಒಂದು ಪ್ರಾಣವಾಸವಾಗಿರುವ ಅವಸ್ಥೆಯನ್ನು ಕೆಲವು ಕಾಲ ಅನುಭವಿಸಿ ಈಗ ಜನರ ಗುಂಪೆಂದರೆ ಹೆದರಿಕೆಯಾಗುತ್ತದೆ. ಜನದ ಗುಂಪಿಲ್ಲದ ಎಕ್ಸ್ಟೆನ್ಷನ್ನಲ್ಲಿ ಇರೋಣವೆಂದರೆ ನನಗೆ ಅನುಕೂಲವಾದ ಮನೆಗೇನು ಕಡಿಮೆ ಇಲ್ಲದಿದ್ದರೂ ಒಂದಕ್ಕೊಂದು ನಾನು ಕೊಡಲಾಗದ ಬಾಡಿಗೆಯನ್ನು ಕೇಳುತ್ತಾರೆ. ಹೀಗೆ ಇಲ್ಲಿ ಹುಡುಕಿ ಅಲ್ಲಿ ತಡಕಿ ಕೊನೆಗೆ ಈ ಅಗ್ರಹಾರದಲ್ಲಿ ಒಂದು ಮನೆಯನ್ನು ಸಂಪಾದಿಸಿದ್ದೇನೆ. ಈ ಅಗ್ರಹಾರವು ವಿಶ್ವೇಶ್ವರಪುರದ ಎಕ್ಸ್ಟೆನ್ಷನ್ಗೂ ಹಳೆಯ ಊರಿಗೂ ನಡುವೆ ಮೂಲೆಯಲ್ಲಿದೆ. ಅಗ್ರಹಾರ ನಮ್ಮ ಹಳ್ಳಿಗಳ ಅಗ್ರಹಾರದಂತಿಲ್ಲ, ಪಟ್ಟಣದ ಅಗ್ರಹಾರ. ಎರಡು ಸಾಲು ಮನೆಗಳು, ಒಂದೊಂದು ಸಾಲಿಗೆ 6 ಮನೆಗಳು. ಯಾರೋ ಧರ್ಮಕ್ಕಾಗಿ ಕಟ್ಟಿಸಿ ಯೋಗ್ಯರಾದ ಕೆಲವರಿಗೆ ಎಂದೋ ಕೊಟ್ಟವು. ಇವುಗಳಲ್ಲಿ ನಾನು ಬಾಡಿಗೆಗೆ ತೆಗೆದುಕೊಂಡಿರುವುದು ಬಲಗಡೆಯ ಸಾಲಿನಲ್ಲಿ ಒಂದು ಮನೆ. ಮನೆ ಅಷ್ಟು ಅನುಕೂಲವಾಗಿಲ್ಲದಿದ್ದರೂ ಸ್ಥಳ ಅನುಕೂಲವಾಗಿದ್ದು ಈ 12 ಮನೆಗಳೇ ಒಂದು ಗುಂಪಾಗಿರುವವು. ಮಿಕ್ಕ ಮನೆಗಳು ಎಷ್ಟು ಹತ್ತಿರವಿದ್ದರೂ ಬೇರೆ ಎಂಬಂತೆ ಕಾಣುವು. ಮನೆಗಳೆಲ್ಲದರ ನಡುವೆ ದೊಡ್ಡದೊಂದು ಅಂಗಳ, ಅದರ ನಡುವೆ ಒಂದು ಸೇದುವ ಬಾವಿ, ಅದರ ಬಳಿ ಒಂದು ಬೃಂದಾವನ, ಅಂಗಳದ ಒಂದು ಕೊನೆಗೆ ಒಂದು ಅಶ್ವತ್ಥ ಕಟ್ಟೆ, ಅದರ ಮೇಲೆ ಅರಳಿ ಮರವು ಒಂದು ಬೇವಿನ ಮರವು ಸೊಂಪಾಗಿ ಬೆಳೆದು ನಿಂತಿದೆ. ನಮ್ಮ ಮನೆಯ ಮುಂದೆ ದೊಡ್ಡ ಕರಿಬೇವಿನ ಮರ. ಮನೆಯಿಂದ ಹೊರಗೆ ಬಂದರೆ ಗಾಡಿ ಓಡಿಯಾಡುತ್ತಾ ಜನ ಹಾರಾಡುತ್ತಾ ಇರುವ ಬೀದಿ ಇಲ್ಲ. ಇದೇ ನನ್ನ ಮನಸ್ಸಿಗೆ ಈ ಅಗ್ರಹಾರದಲ್ಲಿ ಒಂದು ದೊಡ್ಡ ಗುಣ. ಊರಿನ ಒಂದು ಅಂಚಿನಲ್ಲಿರುವುದರಿಂದ ಅಗ್ರಹಾರವನ್ನು ಬಿಟ್ಟು 5 ನಿಮಿಷ ನಡೆದರೆ ಈ ಊರಿನ ಎಲೆ ತೆಂಗಿನ ತೋಟಗಳಿಗೆ ಹೋಗುತ್ತದೆ. ತೋಟಗಳು ಬಹಳ ಚೆನ್ನಾಗಿವೆ. ಇವು ಅಲ್ಲದೆ ಈ ಮೂಲೆಯಲ್ಲಿ ಒಂದು ಸಣ್ಣ ಗುಡ್ಡ, ಅದರ ತಳದಲ್ಲಿ ಒಂದು ದೇವಾಲಯ, ಬಳಿಯಲ್ಲಿ ಒಂದು ತೋಪು ಬಾವಿ, ದೇವಾಲಯಕ್ಕೆ ಸೇರಿದ ಒಂದು ಹೂವಿನ ತೋಟ, ಇನ್ನೊಂದು ಮೂಲೆಯಲ್ಲಿ ಇನ್ನೊಂದು ತೋಪು, ಅದರಲ್ಲೊಂದು ಬಾವಿ. ನಾವು ಬೆಳಿಗ್ಗೆ ಎದ್ದರೆ ಹಲ್ಲು ತಿಕ್ಕಿಕೊಳ್ಳುವುದಕ್ಕೆ ಎಲೆ ತೋಟಗಳ ಬಾವಿಗಳಿಗಾದರೂ ಹೋಗಬಹುದು. ಈ ಬಾವಿಗಳಲ್ಲಿ ಯಾವುದಕ್ಕಾದರೂ ಹೋಗಬಹುದು. ಒಟ್ಟಿನಲ್ಲಿ ಈ ಅಗ್ರಹಾರದಲ್ಲಿ ವಾಸ ಮಾಡುವವರು ಹಳ್ಳಿಗಳಲ್ಲಿ ಆ ಶಾಂತಿಯನ್ನು ಸಂಪೂರ್ಣವಾಗಿ ಅನುಭವಿಸಬಹುದು. ಹುಡುಕಿದ್ದಕ್ಕೆ ಇದ್ದುದರಲ್ಲಿ ವಸತಿಯಾದ ಸ್ಥಳವೇ ಸಿಕ್ಕಿದಂತಾಯಿತು. ಇನ್ನು ನಮ್ಮ ಮನೆಯವರನ್ನು ಕರೆದುಕೊಂಡು ಬರ ಹೇಳಿ ಬರಬಹುದು. ಹಬ್ಬ ಮುಗಿಯುತ್ತಿರುವುದರಿಂದ ಇನ್ನು ಅವರು ಬರುವುದಕ್ಕೆ ಏನೂ ಅಡ್ಡಿ ಇಲ್ಲ. ಆಶ್ಲೇಷ್ಯ ಶುಕ್ಲ ಏಕಾದಶಿ. ನಮ್ಮ ಮನೆಯವರನ್ನು ಕರೆದುಕೊಂಡು ಬರುವುದೆಂದು ಬೆಳಿಗ್ಗೆ ಕಾಗದ ಬರೆದು ಹಾಕಿದನು. ಆದರೆ ಇಷ್ಟು ಅನುಕೂಲವಾಗಿರುವ ಸ್ಥಳ ಸಿಕ್ಕಿತಲ್ಲ ಎಂದು ತಮಾಷೆ ಸಂತೋಷ ಪಡುವಲ್ಲಿ ಇಂದು ಇಲ್ಲಿ ಒಂದು ತೊಂದರೆ ಕಂಡು ಬಂದಿದೆ. ಮಧ್ಯಾಹ್ನವೆಲ್ಲ ತಮಾಷೆಯಾಗಿ ಊರಲ್ಲಿ ಸುತ್ತಾಡುತ್ತಿದ್ದು ಸಾಯಂಕಾಲ ದೀಪ ಹಚ್ಚಿದ ಮೇಲೆ ಮನೆಗೆ ಬಂದೆನು. ಬರುವ ವೇಳೆಗೆ ನಮ್ಮ ಎದುರಿನ ಸಾಲಿನ ಒಂದು ಮನೆಯಲ್ಲಿ ಯಾರೋ ಹಾಡುತ್ತಿರುವ ಶಬ್ದ ಕೇಳಿಸಿತು. ನಮ್ಮಪ್ಪ, ಏನು ಏನು ಹಾಡು, ಅದು ಏನು ಧ್ವನಿ? ರಾಗ ಸರಿಯಾಗಿ ಇರುವಂತೆ ತೋರುತ್ತದೆ, ಧ್ವನಿ ಕರ್ಣ ಕಠೋರ. ಒಂದು ಕ್ಷಣ ಚೆನ್ನಾಗಿ ಬರುವುದು, ಒಂದು ಕ್ಷಣ ಕೇಳಲಿಕ್ಕೆ ಆಗುವುದಿಲ್ಲ. ಹಾಡಿದ್ದು ಹಾಡಿದ್ದೆ. 5 ನಿಮಿಷ ಕೇಳುವುದರಲ್ಲಿ ನನಗೆ ಮನೆ ಬಿಟ್ಟು ಹೊರಟು ಹೋಗೋಣವೆನಿಸಿತು. ಸುಮಾರು ಯಾರೋ ಹುಚ್ಚು ಹಿಡಿದಿರುವವರು ಹಾಡುವಂತೆ ಕಾಣಿಸುತ್ತಿದೆ. ಮೊದಲೇ ಇದು ತಿಳಿಯುತ್ತಿದ್ದರೆ ಇಲ್ಲಿಗೆ ಬರುತ್ತಿರಲಿಲ್ಲ. ಇಷ್ಟು ಅನುಕೂಲವಾದ ಜಾಗವನ್ನು ಈ ಕೊರತೆಯೊಂದಿದೆಯಲ್ಲ. ಪ್ರಪಂಚ ಸೋಮನಾಥಪುರದ ದೇವಾಲಯವೇ ಸರಿ, ವಿಗ್ರಹಗಳೆಲ್ಲವೂ ಒಂದು ವಿಧದಲ್ಲೂ ಸುಲಕ್ಷಣವಾಗಿದೆ. ಒಂದೊಂದರಲ್ಲಿ ಒಂದೊಂದು ಕೊರತೆ ಮಾತ್ರ. ಒಂದಕ್ಕೆ ಬೆರಳು ಹೋಗಿರುವುದು, ಒಂದಕ್ಕೆ ತುಟಿ ಮೇಲೆ ನೊಕ್ಕು, ಇನ್ನೊಂದಕ್ಕೆ ಮೂಗಿನ ತುದಿ ಇಲ್ಲ. ಎಲ್ಲವೂ ಚೆನ್ನಾಗಿದ್ದರೆ ಮಾನವನ ಪ್ರಪಂಚ ಸ್ವರ್ಗಕ್ಕೆ ಹಾರಿ ಹೋಗುವುದೆಂಬ ಶಂಕೆಯಿಂದ ದೇವರು ಈ ಎಲ್ಲ ಸ್ಥಳಗಳಲ್ಲೂ ಒಂದೊಂದು ಕುಂದನ್ನು ಇಟ್ಟಿರುವರೋ ಏನು. ಇಲ್ಲಿ ಈ ಸಂಗೀತವನ್ನು ಕೇಳಿ ತಡೆಯುವುದೇ ಕಷ್ಟವಾಗಿದೆ. ಆಶ್ಲೇಷ ಶುದ್ಧ ದ್ವಾದಶಿ. ಹಾಡು ಕೇಳುವುದು ನಮ್ಮ ಮನೆಯ ಎದುರು ಮನೆಯಿಂದ. ಹಾಡುವವರ ವಯಸ್ಸು ಇಷ್ಟೇ ಎಂದು ಹೇಳಲಿಕ್ಕಾಗುವುದಿಲ್ಲ. ಈ ದಿನ ಆ ಮನೆಯ ಮುಂದೆ ಒಬ್ಬ ವಯಸ್ಸಾದ ಹೆಂಗಸನ್ನು ಒಬ್ಬ ಹುಡುಗಿಯನ್ನು ನೋಡಿದನು. ಆ ಇಬ್ಬರಲ್ಲಿ ಯಾರು ಹಾಡನ್ನು ಹಾಡುವರಂತೆ ತೋರಲಿಲ್ಲ. ಹಾಗೆ ಹಾಡುವವರು ಇವರಲ್ಲಿ ಒಬ್ಬರಾಗಿ ಇರುವುದೇ ಒಂದಾದರೆ ಅವರು ಆ ವಯಸ್ಸಾದ ಹೆಂಗಸಾಗಲಿ ಆ ಹುಡುಗಿ ಅಲ್ಲದೇ ಇರಲಿ ಎಂದು ನನಗೆ ಬಹಳ ಆಸೆಯಾಗುತ್ತಿದೆ. ಹುಡುಗಿ ಬಹಳ ಚೆಲುವೆ. ನಾನು ಬೆಳಿಗ್ಗೆ ಎದ್ದು ಬಾವಿಗೆ ಹೋಗಿ ಬರುವುದಕ್ಕೆ ಹೊರಗೆ ಬಂದಾಗ ಅವಳು ಮನೆಯ ಬಾಗಿಲಲ್ಲಿ ನಿಂತಿದ್ದಳು. ಮೊದಲು ಎಲ್ಲೋ ನೋಡಿದಾಗೆ ಕಂಡದ್ದರಿಂದ ಪುನಃ ನೋಡಿದೆ. ಉದ್ದವಾಗಿ ತೆಳ್ಳಗಿದ್ದಾಳೆ, ಮುಖ ಗುಂಡಾಗಿ ಮಿತವಾಗಿ ತುಂಬಿದೆ, ದೊಡ್ಡ ಕಣ್ಣುಗಳು. ಎಲ್ಲೋ ನೋಡುತ್ತಿದ್ದು ನಾನು ಹೊರಗೆ ಬಂದಾಗ ನನ್ನ ಕಡೆಗೆ ನೋಡಿದಳು. ಆ ಕಣ್ಣುಗಳ ಹೊಳಪು, ಇನ್ನು ಚಿಕ್ಕ ಹುಡುಗಿ, ಆದರೆ
ಆ ಕಣ್ಣಿನ ಮಿಂಚಿನಲ್ಲೂ ಆ ತುಟಿಯ ಸ್ಥೈರ್ಯದಲ್ಲೂ ಒಳ್ಳೆಯ ತಿಳಿದ ಹುಡುಗಿಯ ಸೊಗಸಿದೆ. ಮುಖದಲ್ಲಿ ಕುಂಕುಮವಿರಲಿಲ್ಲ. ಏಕೋ, ಆದರೆ ಕೆನ್ನೆ ಅರಶಿನ ಹಚ್ಚಿದ ಕೆನ್ನೆಯಂತೆ ಇತ್ತು. ಬಹುಶಃ ಹಾಸಿಗೆಯಿಂದ ಎದ್ದು ಆಗತಾನೆ ಹೊರಗೆ ಬಂದಿದ್ದಾಳು ಏನು. ಲಕ್ಷ್ಮಿ ಇಂದೋ ನಾಳೆಯೋ ಬರುವಳು. ಈ ಡೈರಿಯನ್ನು ನೋಡಿ ಏನೆನ್ನುವಳು? ನಾನು ಬೀದಿಯಲ್ಲಿ ನಿಂತು ಹೊರಬರುವ ಹೆಂಗಸರನ್ನು ನೋಡುತ್ತಿರುತ್ತೇನೆ ಎಂದುಕೊಳ್ಳುವಳು. ಎಲ್ಲ ಹೆಂಗಸರು ಈ ಹುಡುಗಿಯರಂತೆ ಚೆಲುವೆಯಾದರೆ ಇನ್ನು ಬೇರೆ ಕೆಲಸ ಯಾವುದನ್ನೂ ಮಾಡದೆ ನೋಡಿದರೂ ನೋಡಬಹುದು. ಎಲ್ಲರೂ ಹೀಗಿರುವುದಿಲ್ಲ. ಆಶ್ಲೇಷೆ ಶುದ್ಧ ತ್ರಯೋದಶಿ. ಭಗವಂತ, ನಾವು ಯಾವುದನ್ನು ಎಣಿಸಿ ಛೇ ಇದು ಕೆಟ್ಟದು ಇದನ್ನೆಣಿಸಬಾರದು ಎನ್ನುವೆವೋ ಅದೇ ನಿಜವಾಗಬೇಕೇ? ಅಲ್ಲದೆ ಈ ಕೇಡು ಇಷ್ಟು ಹತ್ತಿರದ್ದೆಂದು ನನಗೆ ಕನಸಿನಲ್ಲೂ ತೋರಿರಲಾರದು. ಈ ದಿನ ಸಾಯಂಕಾಲ ನಾನು ಕಚೇರಿಯಿಂದ ಬಂದಾಗ ಪಕ್ಕದ ಮನೆಯ ಶಾಸ್ತ್ರಿಗಳು, ನಮಸ್ಕಾರ, ಆಫೀಸ್ ಆಯಿತೋ ಎಂದರು. ನಾನು ಇಲ್ಲಿಗೆ ಬಂದು 4 ದಿನವಾದರೂ ಯಾರ ಸಂಗಡ ಮಾತನಾಡದೆ ಮೌನವಾಗಿದ್ದುದರಿಂದ ಇವರನ್ನು ಮಾತನಾಡಿಸಿ ನಮ್ಮ ಗುಂಪಿಗೆ ಸೇರಿಸಿಕೊಳ್ಳಬೇಕು ಎಂದು ಉದ್ದೇಶಿಸಿದರೆಂದು ತೋರುತ್ತದೆ. ನಾನು ನಮಸ್ಕಾರ ಸ್ವಾಮಿ, ಆಯಿತು ಎಂದೆ. ಅವರು, ಇನ್ನೂ ನಿಮ್ಮ ಮನೆಯವರು ಯಾರು ಬರಲಿಲ್ಲವೆಂದು ಕಾಣುತ್ತದೆ ಎಂದು ನನ್ನ ಜೊತೆಗೆ ನಮ್ಮ ಮನೆಯ ಒಳಗೆ ಬಂದು ಕುರ್ಚಿಯ ಮೇಲೆ ಕುಳಿತರು. ಇಲ್ಲ, ಬರಲಿಲ್ಲ, 2-3 ದಿನದಲ್ಲೇ ಬಂದಾರು ಎಂದೆ. ಶಾಸ್ತ್ರಿಗಳು, ಸಂಗೀತ ಹೇಗಿದೆ ಎಂದರು. ಇದೇಕೋ, ಮಾತು ಬಹಳ ಧಾರಾಳವಾಯಿತೆಂದು ನಾನು ಏನು ಹೇಳದೆ ಸುಮ್ಮನೆ ಹಲ್ಲು ಕಿರಿದೆ. ಸ್ವಾಮಿಗಳು, ನಮಗೆ ಯಾರಾದರೂ ದೊಡ್ಡ ಮನುಷ್ಯರು ಬಂದು ಇಲ್ಲಿ ನಿಂತಾರೆ ಎಂದು ಆಸೆ ಸ್ವಾಮಿ. ಬಂದವರು ಈ ಸಂಗೀತ ಕೇಳಿ 3 ದಿನಗಳಲ್ಲಿ ಓಡಿ ಹೋಗುತ್ತಾರೆ ಎಂದರು. ನಾನು ಸುಮ್ಮನಿದ್ದೆ. ನೀವು ಓಡಿ ಹೋಗುವುದು ತಾನೇ ಎಂದು ತಾವು ಕೇಳಬಹುದು. ಸ್ವಾಮಿ, ನಮ್ಮ ತಾತಂದಿರು ಒಬ್ಬ ಪಂಡಿತರಾಗಿದ್ದರು. ಅವರು ಆ ಕಾಲದಲ್ಲಿ ಈ ಮನೆ ದಾನವಾಗಿ ಬಂತು. ಯಾವ ಪಾಪವೋ ಮಾಡಿ ಆ ಮನೆ ಈಗ ನನ್ನದಾಗಿದೆ. ಬಿಟ್ಟು ಹೋಗುವ ಹಾಗಿಲ್ಲ. ತಮ್ಮಂಥವರು ಬಾಡಿಗೆ ಕೊಟ್ಟರೆ ಬೇರೆ ಮನೆಗೆ ಹೋಗಬಹುದು ಎಂದರು. ಅವರು ಯಾರು ಎಂದು ನಾನು ಕೇಳಿದೆ. ಯಾರೋ ಸ್ವಾಮಿ, ತಾಯಿ ಮಗಳು ಇಬ್ಬರೇ ಇದ್ದಾರೆ. ನಮ್ಮ ಮನೆಗಳಿಗೆ ಬರುವುದಿಲ್ಲ, ಹೋಗುವುದಿಲ್ಲ. ರಾತ್ರಿ ಆದರೆ ಹಾಡಿನಗಳು ಪ್ರಾರಂಭವಾಗುತ್ತದೆ ಎಂದರು. ನಾನು ಆಫೀಸ್ ಬಟ್ಟೆಯನ್ನು ತೆಗೆದುಹಾಕಿ ಒಂದು ಪಂಚೆಯನ್ನು ಉಟ್ಟುಕೊಂಡು ಒಂದು ಪಂಚೆಯನ್ನು ಹೊದ್ದು ಕುರ್ಚಿಯ ಮೇಲೆ ಕುಳಿತೆ. ಶಾಸ್ತ್ರಿಗಳು, ತಾವು ಬೊಂಬಾಯಲ್ಲಿ ಪ್ಯಾಸ್ ಮಾಡಿದಿರೋ, ಮದ್ರಾಸಿನಲ್ಲಿ ಪ್ಯಾಸ್ ಮಾಡಿದಿರೋ? ಬೊಂಬಾಯಲ್ಲಿ ಎಂದೆ. ಹಾಗಾದರೆ ತಾವು ಆ ಹುಡುಗಿಯ ಗಂಡನನ್ನು ನೋಡಿದ್ದರೂ ನೋಡಿರಬಹುದು. ಅವನು ಲಾಯರ್ ಪರೀಕ್ಷೆಗೆ ಓದುತ್ತಿದ್ದನಂತೆ. ತೆಳ್ಳಗೆ ಕೆಂಪಗೆ ಹುಡುಗ. ಇಲ್ಲಿ ಒಂದು ದಿನ ಬಂದಿದ್ದ. ಈಚೆಗೆ ಏನೋ ವರ್ತಮಾನ ಕೇಳಿದೆ. ನಿಜವೋ ಸುಳ್ಳೋ, ಆದರೆ ಆ ತಾಯಿಯಾದಕ್ಕೆ ಅಳುತ್ತಿದ್ದುದನ್ನು ನಾನು ನೋಡಿದೆ ಎಂದು ಶಾಸ್ತ್ರಿಗಳು ಹೇಳಿದರು. ಬೊಂಬಾಯಿ, ಲಾಯರ್ ಪರೀಕ್ಷೆ, ಕೆಂಪಗೆ ಹುಡುಗ, ಕೆಟ್ಟ ವರ್ತಮಾನ, ಹುಡುಗಿ ಎಲ್ಲೋ ನೋಡಿದ ಹಾಗಿದೆ. ನಾನು ಆತನ ಹೆಸರೇನು ಎಂದೆ. ಕೃಷ್ಣಮೂರ್ತಿಯೇ ಎಂದೆ. ಅಲ್ಲವೆಂದು ಹೇಳಿಯಾರೋ ಏನೋ ಎಂದು ದೂರದ ಆಸೆ ನನ್ನ ಮನಸ್ಸಿನಲ್ಲಿತ್ತು. ಹೌದು, ಕೃಷ್ಣಮೂರ್ತಿ ಎಂದರು. ಕೃಷ್ಣಮೂರ್ತಿಯ ಹೆಂಡತಿಯ ಈ ಹುಡುಗಿ? ಹಾಡು ಹಾಡಿನ ಗೋಳೇ ಸರಿ, ಹಾಡುವಳೇಕೆ? ನಾನು, ಅಯ್ಯೋ ಪಾಪ, ಆತನ ಹೆಂಡತಿಯೇ ಈ ಹುಡುಗಿ ಎಂದು ಹೇಳಿ ಎದ್ದೆ. ಶಾಸ್ತ್ರಿಗಳು ಎದ್ದರು. ನನಗೆ ಇನ್ನು ಮಾತನಾಡುವುದಕ್ಕೆ ಇಷ್ಟ ಬರಲಿಲ್ಲ. ಶಾಸ್ತ್ರಿಗಳು ಮನೆಗೆ ಹೋದ ಮೇಲೆ ಕೃಷ್ಣಮೂರ್ತಿಯ ಕಥೆಯನ್ನೆಲ್ಲ ನೆನೆದುಕೊಂಡೆ. ಕೃಷ್ಣಮೂರ್ತಿ ಅವಲೂರಿನ ಅಮಲ್ದಾರರ ಮಗ. ಅವನ ತಾಯಿ ಮಾವಿನಹಳ್ಳಿಯವರು. ಆಕೆ ಆಗಾಗ ಮಾವಿನಹಳ್ಳಿಗೆ ಹೋಗಿ ಬರುತ್ತಿದ್ದರು. ಮಾವಿನಹಳ್ಳಿಯಲ್ಲಿ ಶೇಕೆದಾರರಾಗಿದ್ದ ರಾಮಸ್ವಾಮಯ್ಯನವರು ಇವರ ಜನವೇ. ರಾಮಸ್ವಾಮಯ್ಯನವರು ಅವರ ದೂರದ ಸಂಬಂಧದ ಒಂದು ದೊಡ್ಡ ಮನುಷ್ಯರ ಮಗಳನ್ನು ಮದುವೆಯಾಗಿದ್ದರು. ಕೃಷ್ಣಮೂರ್ತಿಯ ತಾತ ವೆಂಕಟರಾಮಯ್ಯನವರು ಶೇಕದಾರ್ ರಾಮಸ್ವಾಮಯ್ಯನವರು ವಿಶೇಷ ಪರಿಚಯವುಳ್ಳವರಾಗಿದ್ದರು. ಶೇಕದಾರರಿಗೆ ಒಬ್ಬಳೇ ಮಗಳು. ಯಾವಾಗಲೂ ಚಿಕ್ಕಂದಿನಲ್ಲಿ ಕೃಷ್ಣಮೂರ್ತಿಯು ಈ ಹುಡುಗಿ ಲಕ್ಷ್ಮಿಯು ಜೊತೆಯಲ್ಲಿದ್ದಾಗ ಅವರು ಅನುರೂಪವಾಗಿದ್ದಾರೆ ಎಂದು ತೋರಿ ದೊಡ್ಡವರಾದ ಮೇಲೆ ಅವರಿಗೆ ಮದುವೆ ಮಾಡಬೇಕೆಂದು ಗೊತ್ತು ಮಾಡಿದ್ದಂತೆ ತೋರುತ್ತದೆ. ಹುಡುಗ ಹುಡುಗಿಯರಿಗೂ ಇದು ತಿಳಿದಿತ್ತು. ಹುಡುಗ ಬುದ್ಧಿವಂತ, ಹುಡುಗಿ ಚೆಲುವೆ, ಒಬ್ಬರಿಗೊಬ್ಬರು ಬೇಕಾದ ಜನ. ಇನ್ನು ಮದುವೆಗೆ ಏನಡ್ಡಿ? ಈ ಮಾತು ನಡೆದಾಗ ಅಡ್ಡಿಯೇನೂ ಇರಲಿಲ್ಲ. ಆಮೇಲೆ ಹುಡುಗಿಗೆ ವಯಸ್ಸಾಗಿ ಜಾಗ್ರತೆಯಲ್ಲೇ ಮದುವೆ ನಡೆಯಬೇಕೆಂಬ ಮಾತು ಬಂತು. ಕೃಷ್ಣಮೂರ್ತಿ ಆ ವೇಳೆಗೆ FA ಕ್ಲಾಸ್ನಲ್ಲಿದ್ದರು. ಅಮಲ್ದಾರರ ಮಗ, FA ಕ್ಲಾಸ್ನಲ್ಲಿ ಓದುವವನು, ಒಬ್ಬ ಶೇಕಾದಾರನ ಮಗಳನ್ನು ಮದುವೆ ಆಗಬೇಕಾದದ್ದೇನು? ಆಗ ಇದೊಂದು ಅಡ್ಡಿ ಬಂತು. ಅವರಿವರು, ಅದರಲ್ಲಿ ಕೆಲವರು ಬಹಳ ದೊಡ್ಡ ಮನುಷ್ಯರು, ತಮ್ಮ ಮಗಳನ್ನು ಕೊಡುತ್ತೇವೆ, ನಮ್ಮ ಮಗಳನ್ನು ಕೊಡುತ್ತೇವೆ ಎಂದು ಬಂದರು. ಅಮಲ್ದಾರರಿಗೆ ಇವರಲ್ಲಿ ಯಾರ ಮಗಳನ್ನಾದರೂ ತೆಗೆದುಕೊಳ್ಳಬೇಕೆಂದು ಮನಸ್ಸು. ಈ ಸಮಾಚಾರ ರಾಮಸ್ವಾಮಯ್ಯನವರಿಗೆ ತಿಳಿದು ಅವರು ವೆಂಕಟರಾಮಯ್ಯನವರನ್ನು ಒತ್ತಿ ಹೇಳಿದರು. ಇವರು ಹಳೆಯ ಅಮಲ್ದಾರನ್ನು ವಿಚಾರಿಸಿ ಅವರ ಮನಸ್ಸು ಬೇರೆಯಾಗಿರುವುದನ್ನು ಕಂಡು ಯಾವುದೋ ಒಂದು ನೆಪವನ್ನು ಹೇಳುವುದಕ್ಕಾಗಿ ಶೇಕಾದಾರರಿಗೆ, ನಿಮ್ಮ ಮಾವನ ಮನೆಯಲ್ಲಿ ಸ್ವಲ್ಪ ಹುಚ್ಚು ಇದೆ, ಆ ಮನೆಯ ಸಂಬಂಧವಿರುವ ಮಗಳನ್ನು ತೆಗೆದುಕೊಳ್ಳುವುದಕ್ಕೆ ಹುಡುಗನ ಮನೆಯವರಿಗೆ ಇಷ್ಟವಿಲ್ಲ ಎಂದರು. ಅದಕ್ಕೆ ಹಿಂದೆ ಕೆಲವು ತಿಂಗಳಲ್ಲಿ ಆ ಹುಡುಗಿಯ ಸೋದರ ಮಾವ ಸ್ವಲ್ಪ ಹುಚ್ಚು ಹಿಡಿದಂತಾಗಿ ತೀರಿ ಹೋಗಿದ್ದರು. ಇದೇ ಅವರಿಗೆ ನೆವವಾಯಿತು. ಸಂಬಂಧ ಕೆಟ್ಟು ಹೋಯಿತೆಂದು ಇವರಿವರು ಮನಸ್ಸು ಮಾಡಿಕೊಂಡು ಆ ಯೋಚನೆಯನ್ನು ಬಿಟ್ಟು ಸುಮ್ಮನಾದರು. 3 ಪಾಲಕತೆ ಇಲ್ಲಿಗೆ ಮುಗಿಯಬೇಕು. ಇವರಿಗೆ ಬೇರೆ ಅಳಿಯ, ಅವರಿಗೆ ಬೇರೆ ಸೊಸೆ ಆಗಬೇಕು. ಆದರೆ ಈ ಸಂದರ್ಭದಲ್ಲಿ ಹುಡುಗನ ತಾಯಿಗೂ ಇಷ್ಟವಿದ್ದುದರಿಂದಲೂ
ಹುಡುಗಿ ಬುದ್ಧಿಶಾಲಿಯಾಗಿದ್ದರಿಂದಲೂ ಇದೇ ಒಂದು ದಾರಿಯಾಯಿತು. ಒಂದು ದಿನ ಮಾವಿನಹಳ್ಳಿಯಲ್ಲಿ ಒಂದು ಮದುವೆ ಮನೆಗೆ ಶೇಖಾದಾರ ಮನೆಯವರು ಹೋಗಿದ್ದಾಗ ಕೃಷ್ಣಮೂರ್ತಿಯ ತಾಯಿಯೂ ಅಲ್ಲಿದ್ದರು. ಅರಶಿನ ಕುಂಕುಮಕ್ಕೆ ಹೋಗಿದ್ದರು. ಲಕ್ಷ್ಮಿ ಗುಂಪಿನಲ್ಲಿದ್ದವಳು ಚೆನ್ನಾಗಿ ಹಾಡಿದಳು, ಅವರಿಗೆ ಬಾಯೂರಿತು. ಆದರೆ ಒಂದು ಸಲ ಬೇಡವೆಂದಿದ್ದಾರೆ, ಇನ್ನು ಆ ಮಾತನ್ನು ಎತ್ತುವುದು ಹೇಗೆ? ಎಲ್ಲರೂ ಹೊರಟು ಬರುವಾಗ, ಚೆನ್ನಾಗಿ ಹಾಡುತ್ತೀಯ ಅಮ್ಮ, ಯಾವ ಪುಣ್ಯವಂತ ಮದುವೆಯಾಗುತ್ತಾನೋ ಎಂದರಂತೆ. ಆ ಹುಡುಗಿ, ಹಾಗಾದರೆ ಕಿಟ್ಸಾಮಿಗೆ ಯಾಕೆ ಬೇಡ ಎಂದ್ರಿ ಎಂದಳು. ಹುಡುಗಿ ಈ ಮಾತನ್ನು ಹೇಳಬಹುದು, ಈ ಮಾತನ್ನು ಹೇಳಬಾರದು ಎಂದು ಕಾಣಳು. ಅವರಿಗೆ ಆಶ್ಚರ್ಯವಾಯಿತು. ಅಮ್ಮಯ್ಯ, ನಮ್ಮ ಹುಡುಗನನ್ನು ಮದುವೆಯಾಗುತ್ತೀಯೇನೇ ಎಂದು ಕೇಳಿದರಂತೆ. ಹುಡುಗಿ ಸುಮ್ಮನಿದ್ದಳು. ಕೃಷ್ಣಮೂರ್ತಿಯ ತಾಯಿ ಅಂದು ಮನೆಗೆ ಹೋಗಿ ತನ್ನ ಮಗನಿಗೆ ಆ ಹುಡುಗಿಯನ್ನೇ ತರುವುದು ಎಂದು ನಿರ್ಧಾರ ಮಾಡಿದರು. ಕೊನೆಗೆ ಅಮಲ್ದಾರರಿಗೆ ಇಷ್ಟವಿಲ್ಲದೆಯೇ ಕೃಷ್ಣಮೂರ್ತಿಗೂ ಲಕ್ಷ್ಮಿಗೂ ಮದುವೆಯಾಯಿತು. ಇದಾದ ಕೊಂಚ ದಿನಕ್ಕೆ ರಾಮಸ್ವಾಮಿಯವರೇ ಅವರಿಗೆ ಬೀಗ ಅಮಲ್ದಾರರ ತಾಲೂಕಿಗೆ ವರ್ಗವಾಗಿ ಕಸುಬೆಯೇ ಶೇಖಾದಾರಿಕೆಯಾಯಿತು. ಹುಡುಗ ಹುಡುಗಿಯರಿಗೆ ಬಹಳ ವಿಶ್ವಾಸವಿತ್ತೆಂದು ಮೊದಲೇ ಹೇಳಿದನಷ್ಟೇ. ಕೃಷ್ಣಮೂರ್ತಿ ರಜಾದಲ್ಲಿ 4 ದಿನ ಮುಂದಾಗಿ ಊರಿಗೆ ಹೋಗುವನು. ಬರುವಾಗ 4 ದಿನ ಸಾವಕಾಶವಾಗಿ ಬರುವನು. ಮೈಳೂರು ಕಾಲೇಜಿನಲ್ಲಿ ಓದುತ್ತಿದ್ದಾಗ ನಾನು ಅವನು ಹಾಸ್ಟೆಲ್ನಲ್ಲಿ ಒಂದೇ ರೂಮಿನಲ್ಲಿ ಇದ್ದೆವು. ಅವನಿಗೆ ಹುಡುಗಿಯಿಂದ ಸಾಮಾನ್ಯವಾಗಿ 3 ದಿನಕ್ಕೆ ಒಂದು ಸಾರಿ ಕಾಗದ ಬರುತ್ತಿತ್ತು. ಹುಡುಗರಿಗೆ ಚಿಕ್ಕಂದಲ್ಲಿ ಮದುವೆ ಮಾಡಬಾರದೆಂದು ನಮ್ಮಲ್ಲಿ ತಿಳಿದವರು ಹೇಳುತ್ತಾರೆ. ಪ್ರಾಯಶಃ ಇದೇ ಸರಿಯೆಂದು ಒಪ್ಪಬೇಕು. ಕಾಗದ ಬರುವುದು 1 ದಿನ ಸಾವಕಾಶವಾದರೆ ಕೃಷ್ಣಮೂರ್ತಿ ಮಂಕಾಗುವನು. ಆ ದಿನ ಅವನ ಓದು ಸರಿಯಾಗಿ ನಡೆಯುತ್ತಿರಲಿಲ್ಲ. ಕಾಗದ ಸರಿಯಾಗಿ ಬರುತ್ತಿದ್ದರೆ ಚೆನ್ನಾಗಿ ಓದುವನು. ಹೆಂಡತಿಗೆ ತಾನು ತಪ್ಪದೆ ಕಾಗದ ಬರೆಯುತ್ತಿದ್ದನೆಂದು ತೋರುತ್ತದೆ. ಹೀಗೆ ಗಂಡ ಹೆಂಡರ ವಿಶ್ವಾಸ ಬಹಳ ಅಭಿವೃದ್ಧಿಗೆ ಬಂದಿರಬೇಕು. ಅವನು ನನಗಿಂತ 1 ಕ್ಲಾಸು ಚಿಕ್ಕವನಾದ್ದರಿಂದ ನಾನು BA ಪಾಸ್ ಮಾಡಿ ಬೊಂಬಾಯಿಗೆ ಹೊರಟು ಹೋಗಲು ಕೃಷ್ಣಮೂರ್ತಿ 1 ವರ್ಷದ ಮೇಲೆ ಬೊಂಬಾಯಿಗೆ ಬಂದ. ಆದರೆ ಮೈಳೂರಿನಲ್ಲಿ ಇದ್ದಾಗೆ ನಾವು 1 ರೂಮಿನಲ್ಲಿ ಇರಲಿಲ್ಲ. ಅವನ ವರುಷದ ಹುಡುಗರೆಲ್ಲ 1 ಕಡೆ ಜಾಗ ಮಾಡಿಕೊಂಡರು. ಅವನು ಅವರ ಜೊತೆಗೆ ಇದ್ದ, ನಾನು ಮೊದಲೇ ಮಾಡಿಕೊಂಡ ಬೇರೆ 1 ಕಡೆ ಇದ್ದೆ. ಯಾವಾಗಲೂ ಅದರಲ್ಲಿ ಹೋಗಿ ಬರುತ್ತಿದ್ದೆ. ಮೊದಲಲ್ಲಿ ಕೃಷ್ಣಮೂರ್ತಿ ಎಂದಿನಂತೆ ಹರ್ಷವಾಗಿಯೇ ಇದ್ದ. ಆಮೇಲೆ ಏನೋ ಆಲೋಚನೆಗಳು ಬಂದಂತೆ ಕಂಡಿತು. ಅವರ ಮಾವ ಹೋದರು. ಇವರ ಮನೆಯವರಿಗೂ ಅವರ ಮನೆಯವರಿಗೂ ಏನೋ ಮನಸ್ತಾಪ ಬಂದಿದ್ದಂತೆ ತೋರಿತು. ಸ್ವಲ್ಪ ದಿನ ಈ ಹುಡುಗಿಯನ್ನು ಮನೆಗೆ ಕರೆಸಿಕೊಳ್ಳುವುದೇ ಇಲ್ಲ ಎಂದು ಕೂಡ ಮಾತು ಬಂದಿತ್ತು. ಕೃಷ್ಣಮೂರ್ತಿ ಸ್ವಭಾವವಾಗಿ ಮಿತಭಾಷೆ, ಅಲ್ಲದೆ ಅವನನ್ನು ನಾನು ವಿಶೇಷವಾಗಿ ನೋಡುವುದಕ್ಕೆ ಆಗುತ್ತಿರಲಿಲ್ಲ. ಆದ್ದರಿಂದ ಇನ್ನೇನು ವಿವರ ತಿಳಿಯಲಿಲ್ಲ. ಇಷ್ಟು ತಿಳಿದದ್ದು ಹೆಚ್ಚೆ. ಕೊಂಚ ದಿನ ನಾನು ಪರೀಕ್ಷೆಯನ್ನು ಮುಗಿಸಿಕೊಂಡು ಹಿಂದಕ್ಕೆ ಬಂದೆ. ಕೆಲವು ತಿಂಗಳ ಮೇಲೆ ಬೊಂಬಾಯಿಂದ ಇನ್ನೊಬ್ಬರು ಬರೆದ ಕಾಗದದಲ್ಲಿ ಕೃಷ್ಣಮೂರ್ತಿಗೆ ಏನೋ ಕಾಯಿಲೆ ಎಂದು ತಿಳಿಯಿತು. ಆಮೇಲೆ ಅದು ಕ್ರೂರವಾಗಿ ಅವನು ಬಾಂಬೆಯಲ್ಲಿ ತೀರಿ ಹೋದನು. ಕೃಷ್ಣಮೂರ್ತಿಗೆ ಮದುವೆಯಾದದ್ದು ನಾನು ಅವನು ಮೈಳೂರು ಹಾಸ್ಟೆಲ್ನಲ್ಲಿ 1 ರೂಮಿನಲ್ಲಿ ವಾಸ ಮಾಡುತ್ತಿದ್ದಾಗ. ನಾನು 1 ದಿನ ಮದುವೆಗೆ ಹೋಗಿದ್ದೆ, ಹುಡುಗಿಯನ್ನು ನೋಡಿದ್ದೆ. ಹಾಗೆ ಹೀಗೆ ಹುಡುಗಿ ಬೆಳೆದಿದ್ದಳು. ಅದರ ಮುಖ ಮಾತ್ರ ಸ್ವಲ್ಪ ಜ್ಞಾಪಕದಲ್ಲಿತ್ತು. ಆದ್ದರಿಂದಲೇ ಅವಳನ್ನು 3 ದಿನದ ಹಿಂದೆ ಮೊದಲು ನೋಡಿದಾಗ ಎಲ್ಲೋ ನೋಡಿದಂತೆ ಮನಸ್ಸಿಗೆ ತೋರಿದ್ದು. ಆಶ್ಲೇಷ ಚತುರ್ದಶಿ, ಶುಕ್ಲ ಚತುರ್ದಶಿ. ಕೃಷ್ಣಮೂರ್ತಿ ಹೋದನೆಂದು 20 ದಿನದ ಹಿಂದೆ ಕೇಳಿದಾಗ ನನಗೆ ಬಹಳ ಅಯ್ಯೋ ಎನಿಸಿತು. ಇದನ್ನೆಲ್ಲ ನೆನೆದುಕೊಂಡು ಬದುಕಿದ್ದರೆ ಎಷ್ಟು ಸುಖವಾಗಿರುತ್ತಿದ್ದನೋ, ಅಂಥ ಜೀವಕ್ಕೆ ಇದು ಕೊನೆಯಾಯಿತಲ್ಲ ಎಂದು ಬಹು ದುಃಖಪಟ್ಟೆನು. ಆದರೆ ನಿನ್ನೆ ಶಾಸ್ತ್ರಿಗಳು ಈ ಹುಡುಗಿ ಅವನ ಹೆಂಡತಿ ಎಂದು ಹೇಳಿದಾಗಿಂದ ಈ ವಿಷಯವನ್ನು ಯೋಚನೆ ಮಾಡುವುದಕ್ಕೆ ಮನಸ್ಸು ತಾಳದು. ಹೊಟ್ಟೆಯಲ್ಲಿ ಬೆಂಕಿ ಹಾಕಿದ ಆಗಿದೆ. ಪ್ರತ್ಯಕ್ಷವಾದ ವಸ್ತುವನ್ನು ನೋಡುವಾಗ ತಿಳಿಯುವಂತೆ ಕಷ್ಟ ಊಹೆಯಿಂದ ತಿಳಿಯುವುದಿಲ್ಲ. ನಿನ್ನೆಯಿಂದ ಮನಸ್ಸಿನಲ್ಲಿ ಹೋದವನು ಹೋಗಲಿ, ಇವಳ ಗತಿಯೋ ಎಂದು ಎಲ್ಲೂ ನಿಲ್ಲದ ಕಳವಳ ಉಂಟಾಗಿದೆ. ಈ ದಿನ ಬೆಳಿಗ್ಗೆ ವಿಶ್ವೇಶ್ವರಪುರದಲ್ಲಿ ನೆಂಟರ ಮನೆಗೆ ಊಟ ಮಾಡಿ ಕಚೇರಿಗೆ ಹೋಗುವುದೆಂದು ಮನೆಯಲ್ಲಿ ಹೊರಟೆ. ಹೊರಟಾಗ ಹುಡುಗಿ ಅವರ ಮನೆಯ ಬಾಗಿಲಲ್ಲಿ ನಿಂತಿದ್ದಳು. ನನ್ನ ಬೈಸಿಕಲ್ಲನ್ನು ಜವಾನ ನಮ್ಮ ಮನೆಯ ಗೋಡೆಗೆ ಒರಗಿಸಿಟ್ಟಿದ್ದನು. ಎಲ್ಲಿ ಇಟ್ಟಿದ್ದನೋ ಎಂದು ನೋಡಿ ಪುನಃ ಆ ಮನೆ ಕಡೆಗೆ ತಿರುಗಿದೆ. ಹುಡುಗಿ ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದಳು. ಕೃಷ್ಣಮೂರ್ತಿಯಲ್ಲಿ ತೀರಿ ಹೋಗಿರುವಾಗ ಇಲ್ಲಿ ಇವಳು ಹಾಡುವುದನ್ನು, ಹಾಡಿದ ಧ್ವನಿಯನ್ನು, ಇಂದು ಹೀಗೆ ನಿಂತು ನನ್ನನ್ನು ನೋಡುತ್ತಿರುವುದನ್ನು ಯೋಚಿಸಿದರೆ ಇವಳಿಗೆ ಬುದ್ಧಿ ಸರಿಯಾಗಿದೆಯೋ ಇಲ್ಲವೋ ಎಂದು ತೋರಿತು. ಇಷ್ಟು ಸುಷ್ಟವಾದ ಶರೀರದಲ್ಲಿ ಬುದ್ಧಿ ಭ್ರಮಿಸಿರಬಹುದೇ ಎಂದುಕೊಂಡು ನಾನು ಬೈಸಿಕಲ್ಲನ್ನು ತೆಗೆದುಕೊಳ್ಳುವುದಕ್ಕೆ ಹೋದೆ. ಹುಡುಗಿ ಆಗ ಸರ್ರನ್ನ 4 ಅಡಿ ಇಟ್ಟು ನನ್ನ ಕಡೆಗೆ ಬಂದಳು. ಅವಳ ಹಣೆಯಲ್ಲಿ ಕುಂಕುಮ ಬಿದ್ದಂತೆ ಇತ್ತು. ಇದೇನು ಬಂತು ಎಂದುಕೊಂಡು ನಾನು ಜಾಗೃತಿಯಾಗಿ ಬೈಸಿಕಲ್ಲನ್ನು ಏರಿ ಹೊರಟು ಹೋದೆ. ಹಣೆಯಲ್ಲಿ ಕುಂಕುಮ ಬಿದ್ದಿರಲಾರದು ಎಂದುಕೊಂಡೆ. ಆಮೇಲೆ ನನ್ನನ್ನು ನೋಡಿ, ನನ್ನ ಕಡೆಗೆ ಬರುವುದು ಬುದ್ಧಿಭ್ರಮೆಯೇ ಆಗಬೇಕೇ? ನನ್ನ ಸಂಗಡ ಏನನ್ನಾದರೂ ಹೇಳುವುದಕ್ಕೆ ಬಂದಳೋ ಎಂದು ತೋರಿತು. ಆದರೆ ಅವಳು ನನ್ನ ಸಂಗಡ ಹೇಳಬೇಕಾದ ಮಾತೇನು ಇರುವುದು? ಅಯ್ಯೋ ಪಾಪ, ಇನ್ನು ಮಗುವಾಗಿದ್ದಾಗ ಮದುವೆಯ ಹಸೆಯ ಮೇಲೆ ಕುಳಿತು ಹಾಡುಗಳನ್ನು ಹೇಳಿ ಹುಡುಗಾಟವಾಡುವಾಗ ಇದ್ದ ಆ ಮುಖದ ಭಾವಕ್ಕೂ ಏನು, ಒಂದು ಯೋಚನೆಯಿಂದ ಮುಚ್ಚಿ ಎಲ್ಲೋ ಇರುವ ದೃಷ್ಟಿಯಿಂದ ಕೂಡಿ ಆಟವನ್ನು ಮರೆತಂತಿರುವ ಈ ಮುಖದ ಭಾವಕ್ಕೂ ಇಷ್ಟು ವ್ಯತ್ಯಾಸ? ಕಂದ, ಸೃಷ್ಟಿಯಲ್ಲಿ ಬ್ರಹ್ಮ ಅನೇಕ ವಿಧವಾದ ಕಷ್ಟಗಳನ್ನು ನಿರ್ಮಿಸಿ ಹರಡಿದ್ದಾನಲ್ಲ, ಈ ಒಂದು ಕಷ್ಟವನ್ನು ಅವನು ಇಲ್ಲದಂತೆ ಮಾಡಿದರೆ ಅದರ ದುಃಖದ ಮೊತ್ತವು ಕಡಿಮೆಯಾಗುವುದೇನು? ಇದನ್ನವನು ನಿಲ್ಲಿಸಬಾರದೇಕೆ? ಪೂರ್ಣಿಮಾ.
ನನಗೆ ಸರ್ವದಾ ಆ ಹುಡುಗಿಯ ಪಾಡನ್ನು ಕುರಿತ ಯೋಚನೆಯೇ ಯೋಚನೆಯಾಗಿದೆ. ಅವಳಿರುವ ಸ್ಥಳಕ್ಕೆ ಬರುವುದಕ್ಕೆ ಮನಸ್ಸು ಬಾರದು. ನಿನ್ನೆ ರಾತ್ರಿ ಬಹಳ ಹೊತ್ತು ಮಾಡಿಕೊಂಡು ಮನೆಗೆ ಬಂದೆ. ಈ ದಿನ ಬೆಳಿಗ್ಗೆ ಉದಯಕ್ಕೆ ಎದ್ದು ವಿಶ್ವೇಶ್ವರಪುರಕ್ಕೆ ಹೊರಟು ಹೋದೆ. ಆದರೆ ಹೀಗೆ ಎಷ್ಟು ದಿನ ಮಾಡಬಹುದು? ನಾನು ಕೇವಲ ಹೇಡಿ ಎಂದು ನನಗೀಗ ತೋರುತ್ತಿದೆ. ಕಷ್ಟವನ್ನು ಹರಿಸಲಾರೆನು, ಅದರಿಂದ ಪಲಾಯನ ಮಾಡುತ್ತಿದ್ದೇನೆ. ಯಾವ ಕೆಲಸಕ್ಕೂ ಮನಸ್ಸಿಲ್ಲ. ನಿನ್ನೆ ಹೊತ್ತು ಮಾಡಿಕೊಂಡು ಬಂದವನು ನಾಲ್ಕು ಪಂಕ್ತಿ ಡೈರಿ ಬರೆಯುವ ವೇಳೆಗೆ ಬೇಜಾರು ಹುಟ್ಟಿ ಮಲಗಿಕೊಂಡೆ. ಇಂದು ಬಂದು ಪುಸ್ತಕವನ್ನು ಎತ್ತಿಕೊಂಡೆ, ಓದುವುದಕ್ಕೆ ಮನಸ್ಸಿಲ್ಲ. ಡೈರಿಯನ್ನು ಎತ್ತಿಕೊಂಡೆ, ಬರೆಯುವುದಕ್ಕೆ ಮನಸ್ಸಿಲ್ಲ. ಸುಮ್ಮನೆ ಹಾಗೆಯೇ ಕುಳಿತು ನಿನ್ನೆ ಬರೆದುದನ್ನು ಓದಿದೆ. ನನ್ನ ಹುಚ್ಚನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಇಂದು ಬ್ರಹ್ಮನು ನಿರ್ಮಿಸಿರುವ ಕಷ್ಟದಲ್ಲಿ ಒಂದು ಎಂದು ಬುದ್ಧಿವಂತನಾದ ನಾನು ಬರೆದನೆ. ಸಮಾಜ ಯಾವುದೋ ಒಂದು ಕಾರಣದಿಂದ ಬಾಲ ವೈಧವ್ಯ ಅವಶ್ಯಕವೆಂದು ನಿಯಮ ಮಾಡಿದ್ದರೆ ಬ್ರಹ್ಮ ಏನು ಮಾಡಿಯಾನು? ಇಂಥ ದುಃಖವನ್ನು ತಪ್ಪಿಸುವುದಕ್ಕೆ ಉಪಾಯ ಸಮಾಜದ ಕೈಯಲ್ಲಿದೆ. ಈಶ್ವರಚಂದ್ರ ವಿದ್ಯಾಸಾಗರ ಧೈರ್ಯ ಮಾಡಿ ವಿಧವಾ ವಿವಾಹವನ್ನು ಮೊದಲು ಮಾಡಿದಂದಿನಿಂದ ಇದುವರೆಗೆ ಅನೇಕರಲ್ಲದಿದ್ದರೆ ಇರಲಿ, ಕಷ್ಟಕ್ಕೆ ಸಿಕ್ಕಿದ ಕೊಂಚ ಜನರಾದರೂ ಅದರಿಂದ ನಿವೃತ್ತರಾಗಿರುವರು. ಈ ವಾಡಿಕೆ ಹೆಚ್ಚಿದ ಹಾಗೆ ಇಂಥ ದುಃಖವು ಕಡಿಮೆಯಾಗುವುದು ಎಂದುಕೊಂಡೆ. ಒಡನೆಯೇ ಇದು ಒಂದು ಹುಚ್ಚು. ಎಷ್ಟು ಮದುವೆ ಮಾಡಿಕೊಂಡರೆ ತಾನೇ ಹೋದವನ ಪ್ರಾಣ ಹಿಂದಕ್ಕೆ ಬರುವುದು? ಅವನ ಮೇಲಣ ಪ್ರೇಮದ ನೆನವು ಮರೆಯುವುದೇ? ಈ ಹುಡುಗಿ ಇನ್ನು ಯಾರನ್ನು ಕೃಷ್ಣಮೂರ್ತಿಯನ್ನು ಕಾಣುತ್ತಿದ್ದ ಹಾಗೆ ಕಾಣಲಾರಳು. ಒಂದು ಕಟ್ಟೆಯ ಮೇಲೆ ಒಂದೇ ಸಲ ನೆಟ್ಟ ಸಣ್ಣ ಅಶ್ವತ್ಥದ ಗಿಡವು, ಸಣ್ಣ ಬೇವಿನ ಸಸಿಯು ಜೊತೆಯಲ್ಲಿ ಬೆಳೆದು ಒಂದು ಗಾಳಿಯಲ್ಲಿ ಆಡಿ ಒಂದು ಬಿಸಿಲಿನಲ್ಲಿ ಕಾದು ಚಿಕ್ಕಂದಿನಿಂದಲೂ ಬಾಹುಗಳಿಂದ ಒಂದನ್ನೊಂದು ಹಿಡಿದುಕೊಂಡು ಒಂದರ ಕೊಂಬೆಗೊಂದು ಸ್ಥಳವನ್ನು ಬಿಡುತ್ತಾ ಪ್ರೇಮದಿಂದ ಹೆಚ್ಚಿ ದೇಹ ಬೇರೆ ಎಂಬುದನ್ನು ಮರೆತಂತೆ ತೋರುವ ರೀತಿಯಲ್ಲಿ ಬೆಳೆದ ಎರಡು ಗಿಡಗಳನ್ನು ಹತ್ತಿರ ನೆಟ್ಟು ಹೋದ ಕೊಂಬೆಗಳನ್ನು ಬಾಚಿಯಿಂದ ಕಡಿದು ಹಾಕಿ ಎಷ್ಟು ಕೌಶಲ್ಯದಿಂದ ಜೊತೆಯಾಗಿ ನಿಲ್ಲಿಸಿದರೆ ಆದೀತು. ಈ ಕಷ್ಟಕ್ಕೆ ನಿವಾರಣೆ ಇಲ್ಲ. ಬಹುಳ ಪಾಡ್ಯಮಿ. ನಾನು ನಿನ್ನೆ ರಾತ್ರಿ ಸ್ವಲ್ಪ ಹೊತ್ತು ಯೋಚನೆ ಮಾಡುತ್ತಿದ್ದು ನಿದ್ದೆ ಬಾರದ್ದರಿಂದ ಹೊತ್ತು ಹೋಗುವುದಕ್ಕೆ 10 ಪಂಕ್ತಿಗಳನ್ನು ಬರೆಯೋಣವೆಂದು ಕುಳಿತು ನಿವಾರಣೆ ಇಲ್ಲ ಎಂದುಕೊಂಡೆನು ಎಂದು ಬರೆಯುವುದರೊಳಗಾಗಿ ನಿಲ್ಲಿಸಬೇಕಾಯಿತು. ಇದನ್ನು ಈ ಬಹುಳ ಪಾಡ್ಯಮಿ ದಿನ ಬರೆಯುತ್ತಿದ್ದೇನೆ. ಆದರೆ ಬರೆಯುವ ವಿಷಯ ಪೂರ್ಣಿಮೆಗೆ ಸಂಬಂಧಪಟ್ಟದ್ದು. ನಿವಾರಣೆ ಇಲ್ಲ ಎಂದು ನಾನು ಬರೆಯುವ ವೇಳೆಗೆ ಯಾರೋ ಬಂದು ಬಾಗಿಲು ತಟ್ಟಿದರು. ಬಾಗಿಲು ತಟ್ಟಿದ ಶಬ್ದ ಕೇಳಿದೊಡನೆ ನನಗೆ ಆ ಹುಡುಗಿ ಬಂದಳೇನು ಎಂದು ಸ್ವಲ್ಪ ಶಂಕೆಯಾಯಿತು. ತಿಳಿಯದ ಹುಡುಗಿ. ಯಾರಾದರೂ ನೋಡಿದರೆ ಅವಳ ಹೆಸರಿಗೂ ಒಳ್ಳೆಯದಲ್ಲ, ನನ್ನ ಹೆಸರಿಗೂ ಒಳ್ಳೆಯದಲ್ಲ. ಜವಾನನನ್ನು ಕರೆದು ಯಾರೋ ನೋಡು ಎಂದು ಹೇಳೋಣವೆಂದು ಕೂಗಿದೆ. ಅವನು ನಿದ್ದೆ ಹೋಗಿದ್ದನೆಂದು ತೋರುತ್ತದೆ. ಉತ್ತರ ಬರಲಿಲ್ಲ. ಇಷ್ಟು ಹೊತ್ತಿಗೆ ನನಗೆ ಯಾವ ಕಾರಣದಿಂದಲೋ ಬಂದಿರುವುದು ಆ ಹುಡುಗಿ ಇರಬೇಕು ಎಂದು ತೋರಿತು. ಯಾಕೆ ಬಂದಿರಬಹುದು? ಯಾತಕ್ಕಾಗಿ ಬಂದಿರಬಹುದು? ನಾನೇ ಹೋಗಿ ಬಾಗಿಲನ್ನು ತೆರೆದು ಮನೆಗೆ ಹೋಗಮ್ಮ, ಹೀಗೆಲ್ಲ ಬರಬಾರದು ಎಂದು ಹೇಳುವುದೇ ಸರಿ. ಅವಳು ಬಂದ ವಿಷಯ ಯಾತಕ್ಕೆ ಇನ್ನೊಬ್ಬರಿಗೆ ತಿಳಿಯಬೇಕು ಎಂದು ನಾನೇ ಹೋಗಿ ಬಾಗಿಲನ್ನು ತೆರೆದೆ. ಕೊಠಡಿ ಬೆಳಕು ಸ್ವಲ್ಪ ಹೊರಬೀಳುತ್ತಿತ್ತು. ಆ ಬೆಳಕಿನಲ್ಲಿ ಆ ಹುಡುಗಿಯ ತಾಯಿ. ಹುಡುಗಿ ಬಂದಿದ್ದರೆ ಏನು ಹೇಳುವುದೆಂದು ಸಿದ್ಧನಾಗಿದ್ದೇನೆ ಹೊರತು ಈಕೆ ಬಂದಿದ್ದರೆ ಏನು ಹೇಳುವುದೆಂದು ನಾನು ಸಿದ್ಧನಾಗಿರಲಿಲ್ಲ. ಏನು ಹೇಳುವುದು ಎಂದು ಸುಮ್ಮನೆ ನಿಂತೆ. ಆಕೆ ಸುತ್ತಲೂ ಒಂದು ಸಲ ನೋಡಿ ಕತ್ತಲೆಗೆ ಸರಿದು ನಾನು ತಮ್ಮ ಸಂಗಡ ಒಂದು ಮಾತು ಹೇಳಬೇಕಾದಿತ್ತು, ಒಳಗೆ ಬರಲೇ ಎಂದು ಮೆಲ್ಲಗೆ ಹೇಳಿದರು. ಮನೆಯಲ್ಲಿ ಹೆಂಗಸರು ಮಕ್ಕಳು ಯಾರೂ ಇಲ್ಲಮ್ಮ ಎಂದೆ. ನಾನು ಇನ್ನು ಯಾವಾಗಲೂ ಬರುವುದು ಸರಿ ಹೋಗುವುದಿಲ್ಲ, ಒಂದು ಮಾತಿದೆ ಅದನ್ನು ಹೇಳಿ ಹೊರಟು ಹೋಗುತ್ತೇನೆ ಎಂದರು. ಅವಶ್ಯಕವಾಗಿ ಹೇಳಿ ತಾಯಿ ಎಂದು ಒಳಗೆ ಬಂದು ಅವರಿಗೆ ಒಂದು ನಾಗಾಲಿಯನ್ನು ಹಾಕಿದ್ದೆ. ಅವರು ಒಳಗೆ ಬಂದರು, ಆದರೆ ಕುಳಿತುಕೊಳ್ಳಲಿಲ್ಲ. ಅವರು ನಿಂತಿರುವಾಗ ನಾನು ಮಾತ್ರ ಕೂಡುವುದು ಹೇಗೆಂದು ನಾನು ಒಂದು ಕಡೆ ನಿಂತುಕೊಂಡೆ. ಆಕೆ, ನಿಮಗೆ ನಮ್ಮ ಜ್ಞಾಪಕವಿದೆಯೋ ಇಲ್ಲವೋ, ನಮಗೆ ನಿಮ್ಮ ಜ್ಞಾಪಕ ಚೆನ್ನಾಗಿದೆ ಎಂದರು. ನನಗೂ ಜ್ಞಾಪಕವಿದೆ ಎಂದೆ. ಆಕೆ, ಜ್ಞಾಪಕ ಇಲ್ಲದೆ ಹೋದರೆ ಆಶ್ಚರ್ಯವಿಲ್ಲ. ಹಾಗೆ ಹೀಗೆ ನಮ್ಮ ಪಾಡು ಬಹಳ ವ್ಯತ್ಯಾಸವಾಗಿದೆ, ನಾವು ಗುರುತು ಸಿಗುವುದು ಕಷ್ಟ ಎಂದು ಕಣ್ಣೀರು ಸುರಿಸಿದರು. ನಾನು, ನನಗೆ ಮಾತ್ರ ಚೆನ್ನಾಗಿ ತಿಳಿಯದು, ತಮ್ಮ ಯಜಮಾನರು ತೀರಿ ಹೋದ ಸಮಾಚಾರ ತಿಳಿಯಿತು ಎಂದೆ. ಈ ಸಮಾಚಾರವು ಇದು ಕೊಂಚ ದಿನಗಳ ಹಿಂದೆ ತಿಳಿಯಿತು. ಅಪ್ಪ, 5 ವರ್ಷಗಳ ಹಿಂದೆ ನನಗೆ ಒಂದು ಚಿಂತೆ ಇರಲಿಲ್ಲ, ಸುಖವಾಗಿದ್ದೆವು. ಅವರು ಕಷ್ಟವೋ ನಿಷ್ಠುರವೋ ಪಟ್ಟು ಅನ್ನ ತಂದು ಹಾಕುತ್ತಿದ್ದರು. ನಾನು ತಿಂದು ಬಂದವರಿಗೆ ಒಂದಿಷ್ಟು ಹಾಕುತ್ತಿದ್ದೆ. ಒಬ್ಬ ಮಗಳು ಒಳ್ಳೆಯ ವರನಿಗೆ ಕೊಟ್ಟು ಮದುವೆ ಮಾಡಿದ್ದೆ, ಸುಖವಾಗಿದ್ದೆ. 2 ವರ್ಷವಾಯಿತು. ಒಂದು ದಿನ ಎಲ್ಲೋ ಹೋಗಿದ್ದು ಊರಿಗೆ ಹಿಂದಿರುಗಿ ಬರುವ ವೇಳೆಗೆ ಮಳೆಗೆ ಸಿಕ್ಕಿ ಮರದ ಕೆಳಗೆ ನಿಂತು ಸಿಡಿಲು ಬಡಿದು ಯಜಮಾನರು ತೀರಿ ಹೋದರು. ನಮ್ಮ ತಂದೆಯವರ ಮನೆಗೆ ಹೋಗುವುದಕ್ಕೆ 10 ಅಡಿ. ಏನು, ಅಳಿಯನಿಗೆ ಪರೀಕ್ಷೆ ಪಾಸಾಗಿ ಅವರು ಒಂದು ಕಡೆ ನಿಲ್ಲುವವರೆಗೆ ನನಗೆ ಯೋಚನೆ ಎಂದು ಧೈರ್ಯ ಮಾಡಿಕೊಂಡು ಈ ಹುಡುಗಿಯನ್ನು ಕರೆದುಕೊಂಡು ತಂದೆಯ ಮನೆಯಲ್ಲಿ ಕೊಂಚ ದಿನ ಇದ್ದು ಆಮೇಲೆ ನಾನೇ ಒಂದು ಮನೆಯನ್ನು ಬಾಡಿಗೆ ತೆಗೆದುಕೊಂಡು ಸಂಸಾರ ಮಾಡಿಕೊಂಡು ಬಂದೆ. ಈ ಮನೆಗೆ ಬಂದು 8 ತಿಂಗಳಾಗುತ್ತಾ ಬಂತು. ನಡುವೆ ಅವರಿರುವಾಗಲೇ ಬೀಗರಿಗೆ ಪೆನ್ಷನ್ ಆಗಿ ಅಳಿಯಂದಿರಿಗೆ ದುಡ್ಡು ಕಳಿಸುವ ವಿಷಯದಲ್ಲಿ ಮನಸ್ತಾಪ ಬೇರೆ ಬಂತು. ಅವರ ಮನೆಯವರು ನಮ್ಮ ಮನೆಗೆ ಬರುವುದನ್ನು ಬಿಟ್ಟಿದ್ದರು. ಯಜಮಾನರು ಸಿಡಿಲು ಪೆಟ್ಟಿನಿಂದ ತೀರಿಕೊಂಡಾಗ ಯಾರೂ ಬಂದು ಒಂದು ಮಾತನ್ನು ಹೇಳಲಿಲ್ಲ. ಎಲ್ಲಕ್ಕೂ ನಾನೇ ನಿಂತು ಮಾಡಬೇಕಾಯಿತು. ಆಮೇಲೆ ಅಳಿಯಂದಿರಿಗೆ ಇನ್ನೊಂದು ಮದುವೆ ಮಾಡಬೇಕೆಂದು ಪ್ರಯತ್ನವೂ ನಡೆಯಿತು. ಅವರು ಅದಕ್ಕೆ ಒಪ್ಪದೆ ಅದು ಹಾಗೆ ನಿಂತು ಹೋಯಿತು. ಇದರಿಂದ ಅಪ್ಪನಿಗೂ ಮಗನಿಗೂ ಮನಸ್ತಾಪ.
ಈ ಸಂದರ್ಭದಲ್ಲಿ ಅಳಿಯಂದರೂ ಕೂಡ ಕೊಂಚ ದಿನ ನಮ್ಮ ಮನೆಗೆ ಬರುತ್ತಿರಲಿಲ್ಲ. ಆದರೆ ಲಕ್ಷ್ಮಿ ಅವರಿಗೆ ಕಾಗದ ಬರೆಯುತ್ತಿದ್ದಳು, ಅವರು ಜವಾಬು ಬರೆಯುತ್ತಿದ್ದರು. ಅಪ್ಪ, ಅವರ ಗುಣ ಇಷ್ಟು ಎಂದು ಹೇಳುವುದಕ್ಕಿಲ್ಲ. ಅಂತಹ ಗಂಡನ ಕೂಡ ಸಂಸಾರ ಮಾಡುವ ಪುಣ್ಯ ನನ್ನ ಮಗುವಿಗೆ ಇಲ್ಲದೆ ಹೋಯಿತಲ್ಲ, ಹೀಗೆಂದು ಆಕೆ ಅಳುವುದಕ್ಕೆ ಪ್ರಾರಂಭಿಸಿದರು. ಈ ದುಃಖದ ಪ್ರವಾಹಕ್ಕೆ ಅಡ್ಡಿ ನಾನು ಯಾವ ಮಾತನ್ನು ಹೇಳುವಂತಿಲ್ಲ. ಅಮ್ಮ, ನಮ್ಮ ಪ್ರಾಪ್ತಿಗೆ ಏನು ಮಾಡುವುದಕ್ಕಾಗುತ್ತೆ ತಾಯಿ? ಇರುವ ದುಃಖ ಅತ್ತಷ್ಟು ಹೆಚ್ಚೇ ಎಂದೆ. ಅವರು ಸಮಾಧಾನವಾಗಿದ್ದಾರೆ ಎಂಬ ಧೈರ್ಯದಲ್ಲಿ ನಾನು ಯಾವ ಚಿಂತೆಯನ್ನು ಮನಸ್ಸಿಗೆ ಹಚ್ಚಿಕೊಳ್ಳಲಿಲ್ಲ. ನಾವು ಇಲ್ಲಿಗೆ ಬಂದ ಹೊಸದರಲ್ಲಿ ಅಳಿಯಂದಿರು ಬೊಂಬಾಯಿಗೆ ಹೋಗುವ ಮೊದಲು ಇಲ್ಲಿಗೆ ಬಂದು ಹೋದರು. ಅವರಿಗೆ ಮೊದಲಿನಿಂದಲೂ ಹೆಂಡತಿ ಅಂದರೆ ಅಚ್ಚುಮೆಚ್ಚು. ರತಿಯ ಹಾಗಿದ್ದಾಳೆ ಹುಡುಗಿ, ಬಹಳ ಚೆನ್ನಾಗಿ ಹಾಡುತ್ತಿದ್ದಳು. ನೀವು ಮೊದಲು ಕೇಳಿದ್ದಿರಲ್ಲವೇ, ಮದುವೆಯಲ್ಲಿ ಬಹಳ ಚೆನ್ನಾಗಿ ಹಾಡಿದಳು, ಜ್ಞಾಪಕವಿರಬಹುದು. ಹೌದು, ಬಹಳ ಚೆನ್ನಾಗಿ ಹಾಡಿದಳು, ಜ್ಞಾಪಕವಿದೆ. ಅಳಿಯಂದಿರಿಗೆ ಇವಳ ಹಾಡು ಎಂದರೆ ಬಹಳ ಸಂತೋಷ. ನಮ್ಮ ಗ್ರಹಚಾರಕ್ಕೆ ತಕ್ಕ ಹಾಗೆ ನೋಡಿ ಹುಡುಗಿ ದೊಡ್ಡವಳಾದಾಗ ಕಂಠ ಕೆಟ್ಟು ಹೋಯಿತು. ನನಗೂ ಆಗ ವಯಸ್ಸಿನಲ್ಲಿ ಹಾಗೇ ಇತ್ತು. ಆಮೇಲೆ ಕೆಲವು ವರ್ಷಗಳಲ್ಲಿ ಬಹಳ ಮಟ್ಟಿಗೆ ಸರಿ ಹೋಯಿತು. ಇವಳಿಗೆ ಈ ಕಂಠ ಕೆಟ್ಟು ಹೋದದ್ದಕ್ಕೂ ಮೊದಲೇ ಅವರು ಇನ್ನೊಂದು ಮದುವೆ ಮಾತನಾಡುತ್ತಿದ್ದಕ್ಕೂ ನನಗೆ ಬಹಳ ಭಯವಾಯಿತು. ಅಳಿಯಂದಿರಿಗೆ ಇದು ತಿಳಿಯದು, ಅವರು ಇಲ್ಲಿಗೆ ಬರುತ್ತಿರಲಿಲ್ಲ. ನೋಡಿ, ನಾನು ಒಳ್ಳೆಯದೇ ಆಯಿತು ಅಂತ ಇದ್ದೆ. ಬೊಂಬಾಯಿಗೆ ಹೋಗುವುದಕ್ಕೆ ಮೊದಲು ಅವರು ಇಲ್ಲಿಗೆ ಬಂದರಲ್ಲ, ಹಾಡು ಹೇಳಬೇಕು ಎನ್ನುವ ಉತ್ಸಾಹ ಯಾರಿಗೂ ಇರಲಿಲ್ಲ. ಆದರೆ ಅವರು ಕೇಳಿದರೆ ಹೇಗೆ ಬೇಡವೆನ್ನುವುದು? ಅವರು ಕೂಡ ಎಷ್ಟಾದರೆ ಅಷ್ಟು ಸಮಾಧಾನ ಮಾಡಿ ಹೋಗೋಣವೆಂದು ನೋಡಿದರೇನು? ಹೆಂಡತಿಯ ಒಂದು ಹಾಡನ್ನು ಹಾಡೆಂದರು. ಇವಳ ಕಂಠ ಕೆಟ್ಟು ಹೋಗಿರುವುದೆಂದು ನಮಗೆ ತಿಳಿಯುವ ಹಾಗೆ ಅವಳಿಗೆ ತಿಳಿಯುವುದಿಲ್ಲ. ಒಂದು ಹಾಡನ್ನು ಹಾಡಿದಳು. ಅಳಿಯಂದಿರು ಸುಮ್ಮನೆ ಕುಳಿತು ಕೇಳುತ್ತಿದ್ದರು. ಇನ್ನೊಂದನ್ನು ಹಾಡನ್ನು ಹೇಳುವುದಕ್ಕೆ ಹೋಗಲು ನಾನು ಪೇಟೆಯೊಳಗೆ ಹೋಗಿ ಬರಬೇಕು, ಸಾಕು ಎಂದು ಹೇಳಿ ಹೋದರು. ಆ ರಾತ್ರಿಯೇ ರೈಲಿಗೆ ಹೋಗಿರಬೇಕು, ಹೊರಟು ಹೋದರು. ಅಲ್ಲಿಂದ ಒಂದು ಕಾಗದ ಬರೆಯುವವರೆಗೂ ನನಗೆ ಮನಸ್ಸಿನಲ್ಲಿ ಬಹಳ ಹೆದರಿಕೆ. ಲಕ್ಷ್ಮಿಯು ಅಸ್ವಸ್ಥಳಾಗಿದ್ದಳು. ಒಂದು ಕಾಗದ ಬಂತು. ಸುಖವಾಗಿದ್ದಾರೆ ಏನೇ, ಸಮಾಧಾನವಾಗಿದ್ದಾರೆ ಏನೇ ಎಂದು ಕೇಳಿದೆ. ಎಂದಳು. ಆಮೇಲೆ ಅದುವರೆಗೆ ಹಾಡುತ್ತಿದ್ದದಕ್ಕಿಂತ ಹೆಚ್ಚಾಗಿ ಅಭ್ಯಾಸ ಮಾಡುತ್ತಿದ್ದು ಮೊದಲು ಮಾಡಿದಳು. ಎರಡು ಮೂರು ದಿನದ ಮೇಲೆ, ಅಮ್ಮ ನನಗೆ ನಿನಗೆ ಬರುವ ಹಾಡನ್ನೆಲ್ಲ ಹೇಳಿಕೊಡಮ್ಮ, ಅವರು ಧ್ವನಿ ಸರಿ ಮಾಡಿಕೊಳ್ಳಬೇಕು, ಒಳ್ಳೆಯ ಹಾಡು ಕಲಿಯಬೇಕು, ಇಲ್ಲದೇ ಇದ್ದರೆ ಅಷ್ಟು ಚೆನ್ನಾಗಿದ್ದ ಧ್ವನಿ ವ್ಯರ್ಥವಾಗುತ್ತದೆ ಅಂತ ಬರೆದಿದ್ದಾರೆ ಎಂದಳು. ಆ ಕಾಗದದಲ್ಲಿ ಬರೆದಿದ್ದಾರೆ ಎಂದು ಕಾಣುತ್ತದೆ. ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದು ಸಲ ತಪ್ಪದೆ ಕಾಗದ ಬರುತ್ತಿತ್ತು. ಅವಳು ಸಂತೋಷವಾಗಿದ್ದಳು, ನಾನು ಸಮಾಧಾನವಾಗಿದ್ದೆ. ಈಗ ಹೀಗಾಗಿ ಹೋಯಿತಪ್ಪ, ಸದ್ಯ ಆ ಕಾಗದ ಅಷ್ಟು ಸರಿಯಾಗಿ ಬರದೆ ಇದ್ದಿದ್ದರೆ ಚೆನ್ನಾಗಿತ್ತಲ್ಲ ಎಂದು ನನಗೆ ತೋರುತ್ತದೆ. ಈಗ ಒಂದು ತಿಂಗಳಿಂದ ಕಾಗದ ಬರಲಿಲ್ಲವಲ್ಲ, ಯಾಕೆ ಬರಲಿಲ್ಲವೋ, ಏನು ಕಾಯಿಲೆಯೋ, ಏನು ಕಥೆಯೋ, ಕ್ಷಣ ಕ್ಷಣವೂ ಯೋಚನೆ ಮಾಡುತ್ತಿದ್ದಾಳೆ. ಬೊಂಬಾಯಿಗೆ ಹೋಗಿ ವಿಚಾರಿಸೋಣ ಎಂದು ಪ್ರಾಣ ಹಿಂಡುತ್ತಿದ್ದಾಳೆ. ನನಗೆ ಇದು ಅರ್ಥವಾಗಲಿಲ್ಲ. ಸಮಾಚಾರ ಹುಡುಗಿಗೆ ತಿಳಿಯದೇ ಎಂದೆ. ಇಲ್ಲ, ಕಾಯಿಲೆಯ ವಿಷಯ ನನಗೆ ಅವರ ಸ್ನೇಹಿತರೊಬ್ಬರ ಕೈಯಲ್ಲಿ ಕಾಗದ ಬರೆಸಿದರು. ಇವಳಿಗೆ ಹೇಳಿದರೆ ಹೆದರಿಯಾಳು ಎಂದು ಬರೆಸಿದ್ದರು. ನಾನು ಸುಮ್ಮನೆ ಹೇಳದೆಯೇ ಇದ್ದೆ. ಆಮೇಲೆ ಎಂಟು ದಿನಕ್ಕೆ ಆ ಸ್ನೇಹಿತರೆ ಹೀಗಾಗಿ ಹೋಯಿತೆಂದು ಬರೆದರು. ಇವಳಿಗೆ ಹೇಳುವುದಕ್ಕೆ ನನಗೆ ಧೈರ್ಯ ಬರಲಿಲ್ಲ. ತಿಳಿದರೆ ಎಲ್ಲಿ ಹೋಗಿ ಬಾವಿಯಲ್ಲಿ ಬಿದ್ದು ಬಿಡುವಳೋ, ಉರುಳು ಹಾಕಿಕೊಳ್ಳುವಳೋ ಎಂದು ಸುಮ್ಮನೆ ಇದ್ದೇನೆ. ಕಾಗದ ಬರಲಿಲ್ಲವಲ್ಲ ಎಂದು ತಪ್ಪಿಸಿ ಹೋಗುತ್ತಿದ್ದಾಳೆ. ಅಮ್ಮ, ಸಮಾಚಾರ ಹುಡುಗಿಗೆ ತಿಳಿದಿರಬೇಕಂತ ಕಾಣುತ್ತೆ. ಮೊನ್ನೆ ಬೆಳಿಗ್ಗೆ ಮುಖದಲ್ಲಿ ಎಂದು ಮಾತನ್ನು ಮುಂದಕ್ಕೆ ಹೇಗೆ ಹೇಳುವುದು ತೋರದೆ ನಾನು ಸುಮ್ಮನಾದೆ. ಅಮ್ಮ, ಅಪ್ಪ, ಅದು ಅವಳ ಅಗತ್ಯ. ಹುಡುಗಿ ಹಠವಾದಿ, ಎಲ್ಲೋ ಓದಿದಳಂತೆ. ಕುಂಕುಮ ಗಂಡನಿಗೆ ತನ್ನಲ್ಲಿರುವ ಪ್ರೀತಿಯ ಗುರುತು ಎಂತ. ಗಂಡ ತನಗೆ ಕಾಗದ ಬರಲಿಲ್ಲವಲ್ಲ, ಯಾವಾಗಲೂ ಕಾಗದ ನಿಲ್ಲಿಸದೇ ಇದ್ದವನು ಈಗೇಕೆ ನಿಲ್ಲಿಸಿದರು? ಅವರಿಗೆ ನನ್ನಲ್ಲಿ ಏನೋ ಬೇಜಾರಿರಬೇಕು. ನಾನು ಏಕೆ ಕುಂಕುಮ ಹಚ್ಚಿಕೊಳ್ಳಲಿ ಎಂದು ಹಠ ಹಿಡಿದಳು. ಅವಳು ಹಚ್ಚಿಕೊಳ್ಳುವುದಿಲ್ಲವೆಂದಾಗ ಹಚ್ಚಿಕೋ ಎಂದು ಹೇಳುವುದಕ್ಕೆ ನನಗೆ ಬಾಯಿ ಬರಲಿಲ್ಲ. ಸುಮ್ಮನಿದ್ದೆ. ಈ ಹೊತ್ತು ನೋಡಿ ಏನು ತೋರಿತು. ತಾನೇ ಹಚ್ಚಿಕೊಂಡಳು, ತಲೆ ಬಾಚಿಕೊಂಡಳು, ಎರಳು ಹಾಕಿಕೊಂಡಳು. ನಾನು ಸುಮ್ಮನಿದ್ದೆ. ಹೀಗೆ ಕೊಂಚ ದಿನ ಸುಮ್ಮನಿದ್ದರೆ ಸಮಾಧಾನಕ್ಕೆ ಬರುತ್ತಾಳೆ, ಆಮೇಲೆ ಹೇಳಬಹುದು. ಏನೋ ತಾಯಿ, ನಿಮ್ಮ ಮಾತು ನಡೆಯುವ ಮಾತಿನಂತೆ ತೋರಲಿಲ್ಲ, ಒಳ್ಳೆಯದು ಅಲ್ಲವೆಂತ ತೋರುತ್ತದೆ. ಇದನ್ನು ಎಷ್ಟು ದಿನ ಮುಚ್ಚಿಡುವುದಕ್ಕಾಗುತ್ತದೆ ಅಮ್ಮ ಎಂದು ತಿಳಿದರು. ಅವಳ ದುಃಖವನ್ನು ಹಿಡಿಯುವುದು ಕಷ್ಟ. ಇರುವ ಮಾತನ್ನು ಹೇಳಿ ಈಗಲೇ ಸಮಾಧಾನ ಪಡಿಸುವುದು ಸರಿ ಎಂದು ನಾನು ಹೇಳಿದೆ. ಆಕೆ, ಅಪ್ಪ, ಇನ್ನು 15 ದಿನ ಹೋಗಲಿ, ಏನು ಮಾಡುವುದು, ಹೇಗೆ ಹೇಳುವುದು ಎಂದು ತೋಚದೇ ಇದ್ದೆ. ದೇವರು ನಿಮ್ಮನ್ನು ಇಲ್ಲಿ ಕರೆ ತಂದಿದ್ದಾನೆ. ನಿಮ್ಮ ಮನೆಯವರು ಬರಲಿ, ನಿಮ್ಮ ಮನೆಗೆ ಬಂದು ಹೋಗಿ ಬಳಕೆಯಾಗಲಿ. ಆಗ ಹೇಳಿದರೆ ನೀವು ಇರುತ್ತೀರಿ, ನಿಮ್ಮ ಹೆಂಡತಿ ಇರುತ್ತಾರೆ, ಬೇಕಾದವರು, ತಿಳಿದವರು, ಅವಳು ಹಠ ಮಾಡಿದರೆ ಹಿಡಿಯೋರು ಇರುತ್ತೀರಿ. ಈಗ ಹೇಳಿದರೆ ನೀವು ಬಂದು ಸಮಾಧಾನ ಮಾಡುವಂತಿಲ್ಲ. ನಾನು ಒಬ್ಬಳು, ಹುಡುಗಿ ಏನು ಮಾಡಿದರೂ ಮಾಡಿಬಿಟ್ಟಾಳು. ಅವಳು ಏನಾದರೂ ಆಗಿ ಹೋದರೆ ಅಪ್ಪ ನನಗೆ ಯಾರು ಗತಿ? ನಾನು ಕೇಳುವವರಿಲ್ಲದೆ ಹೋಗುತ್ತೇನೆ. ಹಾಗಾದರೂ ಅವಳ ಉಸಿರು ಇದ್ದರೆ ಸಾಕು, ಗಂಡು ಅದೇ, ಹೆಣ್ಣು ಅದೇ, ಇಷ್ಟು ಮಟ್ಟಿಗೆ ನಡೆಸಿಕೊಡಿ. ಅವರು ತೀರಿ ಹೋದರೆಂದು ತಿಳಿದರೆ ಹುಡುಗಿ ಏನನ್ನಾದರೂ ಮಾಡಿಕೊಳ್ಳುವುದೇ ನಿಜ ಎಂದು ಬೇಡಿದರು. ನಾನು, ಅಮ್ಮ, ನಾನು ಹೋಗಿ ಏಕೆ ಆ ಮಗುವಿನ ಸಂಗಡ ಈ ಮಾತನ್ನು ಹೇಳುತ್ತೇನೆ? ನಿಮ್ಮ ಇಷ್ಟ ಎಂದೆ. ಅದಕ್ಕೆ ನಾನು ಬಂದೆ. ನೀವು ಇಲ್ಲಿ ಬಂದ ದಿನವೇ ನಿಮ್ಮ ಗುರುತು ಹಿಡಿದು ನಿಮ್ಮನ್ನು ಬಂದು ಕೇಳಬೇಕೆಂದು ಅವಳು ಏರ್ಪಾಟು ಹೇಳಿದಳು.
ಅದು ಮೊದಲು ನನ್ನನ್ನು ಹೋಗಿ ಕೇಳು ಕೇಳು ಎಂದು ಛೇದಿಸಿದಳು. ನಿಮ್ಮ ಹತ್ತಿರ ಹೋಗಿ ಮಾತನಾಡುವುದು ಹೇಗೆಂದು ನವ ಹೇಳಿ ಎರಡು ದಿನ ತಳ್ಳಿದೆ. ಹೋಗೋಣ ಅಂತ ಹೇಳಿ ಎರಡು ದಿನ ತಳ್ಳಿದೆ. ನಿನಗೆ ಸಂಕೋಚವಾದರೆ ನಾನೇ ಹೋಗುತ್ತೇನೆ ಎಂದಳು. ಬೇಡವಮ್ಮ ತಡೆ ಎಂದೆ. ನಿನ್ನೆ ಬೆಳಿಗ್ಗೆ ಅವಳೇ ಬರಬೇಕೆಂದು ಪ್ರಯತ್ನ ಪಟ್ಟಳು. ದೈವಾದೀನ, ನೀವು ಬೈಸಿಕಲನ್ನು ತೆಗೆದುಕೊಂಡು ಹೊರಟು ಹೋದಿರಿ. ಸಾಯಂಕಾಲ ಬರುತ್ತಲೂ ನಾನು ಕೇಳುತ್ತೇನಂತ ಹೇಳಿದೆ. ನೀವು ಬರುವುದು ಹೊತ್ತಾಗಿರಬೇಕು. ನೋಡಲಿಕ್ಕಾಗಲಿಲ್ಲ. ಈ ದಿನ ಬೆಳಿಗ್ಗೆಯೂ ನೀವು ಸಿಗಲಿಲ್ಲ. ಒಳ್ಳೆಯದೇ ಆಯಿತು. ಸಿಕ್ಕಿದರೆ ಅವಳು ನನ್ನ ಜೊತೆಗೆ ಬರುತ್ತೇನೆಂದಿದ್ದರೆ ಏನು ಮಾಡುವುದು? ನಾನು ನಿಮ್ಮನ್ನು ಈ ಮಾತು ಕೇಳಿಕೊಳ್ಳುವುದಕ್ಕೆ ಮೊದಲು ಅವಳು ಎಲ್ಲಿ ಬಂದು ನಿಮ್ಮನ್ನು ಕೇಳುತ್ತಾಳೋ ಎಂದು ನನಗೆ ಪ್ರಾಣದಲ್ಲಿ ಪ್ರಾಣವಿರಲಿಲ್ಲ. ಈಗ ನೀವು ಬರುವುದು ಹೊತ್ತಾಯಿತು. ಊಟವಾಗಿ ಮಲಗಿದೆವು. ಅವಳಿಗೆ ನಿದ್ದೆ ಹಿಡಿಯುತ್ತೆ ಎಂದು ತಿಳಿದೊಡನೆ ಇಲ್ಲಿಗೆ ಬಂದೆ. ದೇವರ ದಯದಿಂದ ನೀವು ಸಿಕ್ಕಿದಿರಿ. ಈಗ ಇಷ್ಟು ಮಾಡಿಕೊಡಿ. ಅವಳಿಗೆ ಒಂದು ದಿನ, ಒಂದು 10 ದಿನ ಏನಾದರೂ ಒಂದು ಸುಳ್ಳು ಹೇಳಬೇಕಾಗುತ್ತದೆ. ಅವರು ಪರೀಕ್ಷೆಯ ಗಲಾಟೆಯಲ್ಲಿದ್ದಾರೆ ಅಂತಲೋ ಇನ್ನೇನೆಂದಾದರೂ ಹೇಳಬೇಕು. ಗಂಡಸರ ನೆವವನ್ನು ನಾನು ಹೇಗೆ ಹೇಳಲಿ? ಏನಾದರೂ ಹೇಳಿಕೊಡಿ. ಅದನ್ನು ಅವಳಿಗೆ ಹೇಳಿಬಿಡುತ್ತೇನೆ. 15 ದಿನ ತಡೆಯಿರಿ. ನನ್ನ ಮಾತು ನಂಬದೆ ನಿಮ್ಮ ಹತ್ತಿರ ಬಂದರೂ ಬರಬಹುದು. ನೀವು ಅದೇ ಮಾತನ್ನು ಹೇಳಿ, ನನ್ನ ಮಗುವಿನ ಜೀವವನ್ನು ಉಳಿಸಿಕೊಟ್ಟ ಹಾಗಾಗುತ್ತದೆ ಎಂದರು. ನಾವು ಈ ಮಾತನ್ನೆಲ್ಲ ಆಡುವಾಗ ನನಗೆ ಯಾರೋ ಹೊರಗೆ ನಿಂತು ಎಲ್ಲವನ್ನು ಕೇಳುತ್ತಿದ್ದಾರೆ ಅನ್ನುವ ಭಾವನೆ ಇತ್ತು. ಅದು ಏಕೆ ಆಗಿ ತೋರುತ್ತಿತ್ತೋ ತಿಳಿಯದು. ಅಂತೂ ಯಾರೋ ಕೇಳುತ್ತಿದ್ದಾರೆ ಎಂದು ತೋರುತ್ತಿತ್ತು. ಈಕೆ ಒಬ್ಬರನ್ನೇ ರೂಮಿನಲ್ಲಿ ನಿಲ್ಲಿಸಿಕೊಂಡು ಕದವನ್ನು ಹೇಗೆ ಹಾಕುವುದು ಎಂದು ಒಂದು ಕದವನ್ನು ತೆಗೆದೇ ಇದ್ದೇನೆ. ಇವರು ಈ ಮಾತನ್ನು ಹೇಳಲು ನಾನು ಪರೀಕ್ಷೆಯ ಗಲಾಟೆಯಿಂದ ಹೇಳಬಹುದು ಎಂದೆ. ಹೊರಗೆ ಅದೇನು ಕೆಳಗೆ ಬಿದ್ದಂತಾಯಿತು. ತಲೆ ಎತ್ತಿ ನೋಡಿದೆ. ಕೊಠಡಿಯಿಂದ ಹೊರಗೆ ಬೀಳುತ್ತಿದ್ದ ದೀಪದ ಬೆಳಕಿನಲ್ಲಿ ಲಕ್ಷಣವಾದ ತೇಯ್ದ ಕುಂಕುಮದ ಬೊಟ್ಟನ್ನು ಇಟ್ಟುಕೊಂಡಿದ್ದ ಆ ಗುಂಡಾದ ಸುಂದರ ಆ ಬಾಲವಿದಿಯ ಮುಖ ಬೆಳ್ಳಗೆ ಕಂಡಂತಾಯಿತು. ಸ್ವಲ್ಪ ಬೆಚ್ಚಿದೆ. ಒಡನೆ ಆ ಮುಖ ಕಾಣದೆ ಹೋಯಿತು. ಎದ್ದು ಹೊರಗೆ ಹೋಗಿ ನೋಡಿದೆ. ಯಾರೂ ಇರಲಿಲ್ಲ. ಮೋಡದಿಂದ ಸ್ವಲ್ಪ ಮುಸುಕಾಗಿದ್ದ ಬೆಳದಿಂಗಳ ನೆಲದ ಮೇಲೆ ಹರಡಿಕೊಂಡಿತ್ತು. ಕರಿಯ ಬೇವಿನ ಮರದ ಒತ್ತಾದ ಎಲೆಗಳ ನೆರಳಿನ ನಡುವೆ ಮಚ್ಚೆ ಮಚ್ಚೆಯಾಗಿ ಕಾಣುತ್ತಿತ್ತು. ಯಾರೂ ಇಲ್ಲದನ್ನು ನಾನು ನೋಡಿ ಒಳಗೆ ಬಂದೆ. ಅವರು ಏನು ಹೋಗಿ ನೋಡಿದಿರಿ ಎಂದರು. ಏನೂ ಇಲ್ಲ, ಏನೋ ಕೆಳಗೆ ಬಿದ್ದಾಗ ಆಯಿತು, ಹಾಗೆ ನೋಡಿದೆ ಎಂದೆ. ಏನೋ ಹುಚ್ಚಿನಿಂದ ಆ ಹುಡುಗಿಯ ಮುಖವನ್ನು ಕಂಡೆನೆಂದು ಮಾತ್ರಕ್ಕೆ ಇವರಿಗೆ ಏಕೆ ಹೇಳಬೇಕು? ಮನೆಯಲ್ಲಿ ಮಲಗಿದ್ದಾಳೆಂದು ಹೇಳಿದರಲ್ಲ ಎಂದು ಅವರಿಗೆ ಹೇಳಲಿಲ್ಲ. ಪರೀಕ್ಷೆಯ ಗಲಾಟೆಯಲ್ಲಿದ್ದಾರೆಂದು ಹೇಳಬಹುದು, ಆದರೆ ಹುಡುಗಿಗೆ ಇಂಥ ಸಮಯದಲ್ಲಿ ಪರೀಕ್ಷೆ ಎಂದು ತಿಳಿದೇ ಇರುತ್ತದೆಯೇ? ಬಹಳ ದಿನಗಳ ಹಿಂದೆಯೇ ಪರೀಕ್ಷೆಯಂತೆ ಎಂದು ಹೇಳುತ್ತಿದ್ದಳು. ಹೌದು, ಕೊಂಚ ದಿನಗಳ ಹಿಂದೆ ಪರೀಕ್ಷೆ ಮುಗಿದದ್ದೇನು ನಿಜ. ಆದರೂ ಒಂದೊಂದ್ಸಲ ಯಾವುದೋ ಕಾರಣದಿಂದ ಸ್ಕೂಲನ್ನು ಕೊಂಚ ದಿನ ಹೆಚ್ಚಾಗಿ ಮುಚ್ಚಿದರೆ ಇನ್ನಷ್ಟು ದಿನ ನಡೆಸಿ ಪರೀಕ್ಷೆಯನ್ನು ಮುಂದಕ್ಕೆ ಹಾಕುವುದುಂಟು. ಪರೀಕ್ಷೆಯ ಗಲಾಟೆ ಎಂದು ಹೇಳಿ ಸಂದೇಹ ಪಟ್ಟರೆ ಪುನಃ ಬಂದು ಕೇಳುವೆನೆನ್ನಿ. ಆಮೇಲೆ ಪರೀಕ್ಷೆಯನ್ನು ಮುಂದಕ್ಕೆ ಹಾಕಿದರು ಎನ್ನಬಹುದು. ನಮ್ಮಪ್ಪ, ನಿಮ್ಮ ಹೊಟ್ಟೆ ತಣ್ಣಗಿರಲಿ. ಇದಕ್ಕೆ ಗಂಡಸು ದಿಕ್ಕು ಇರಬೇಕು ಎನ್ನುವುದು. ನೀವು ಇಲ್ಲದೆ ಇದ್ದಿದ್ದರೆ ನಾನೇನು ಮಾಡುವುದು? ನಿಮ್ಮ ಮನೆಯವರು ಎಂದು ಬರುತ್ತಾರೆ. ನಾಳೆ ಬಂದಾರು? ಸರಿ, ಅವರು ಬಂದರೆ ನನಗೆ ಯೋಚನೆಯೇ ಇಲ್ಲ. ಹುಡುಗಿಯನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಹೋಗಿ ನಿಮ್ಮ ಹೆಂಡತಿಯೊಂದಿಗೆ ಬಳಕೆಯಾಗುವ ಹಾಗೆ ಮಾಡುತ್ತೇನೆ. 15-20 ದಿನವಾದ ಮೇಲೆ ಉಪಾಯವಾಗಿ ಸಮಾಚಾರವನ್ನು ಅವಳಿಗೆ ತಿಳಿಯುವಂತೆ ಮಾಡಿದರೆ ಹಾಗೂ ನೀವು ಅವರು ನಾನು ಅವಳನ್ನು ಹಿಡಿಯಬಹುದು. ನನಗೆ ಒಂದು ದಿಕ್ಕು ಇದ್ದ ಹಾಗೆ ಆಗುತ್ತದೆ. ನಿಮ್ಮನ್ನು ಇಲ್ಲಿ ಸಮಯಕ್ಕೆ ಕರೆ ತಂದ ದೇವರು ಕೊಂಚ ದಿನ ವರ್ಗವಾಗದ ಹಾಗೆ ಇಲ್ಲಿ ನಿಲ್ಲಿಸಿದರೆ ಅವಳು ಇಲ್ಲಿಗೆ ಬರುತ್ತಾ ನಿಮ್ಮ ಮಕ್ಕಳು ಮರಿಯನ್ನು ಆಡಿಸುತ್ತಾ ನೋಡುತ್ತಾ ಮಾಡುತ್ತಾ ಒಂದು ಮಗುವಿನ ಹಾಗೆ ಈ ಪಾಡು ವಾಡಿಕೆಯಾಗುತ್ತದೆ. ಅಪ್ಪ, ನಾನಿನ್ನು ಬರಲಿ. ಏನು ಹೇಳಬೇಕು ಜ್ಞಾಪಕವಿರಲಿ. ಕಾಡಿನಲ್ಲಿ ದಾರಿ ಕಂಡವರ ಮುಖದಂತೆ ಅವರ ಮುಖದಲ್ಲಿ ಒಂದು ಸಂತೋಷ ಕಾಣುತ್ತಿತ್ತು. ಹೊರಟಾಗ ನಾನು ಹುಚ್ಚು ಹೆಂಗಸು. ತಾನು ಅವಳು ಜೊತೆಯಾಗಿರುವ ತನಕ ಹೇಗೋ ಆಯಿತು. ತಾನು ಕಣ್ಣು ಮುಚ್ಚಿಕೊಂಡರೆ ಹುಡುಗಿಯ ಗತಿ ಏನು ಎಂದು ಈಕೆ ಯೋಚನೆ ಮಾಡುವುದಿಲ್ಲವಲ್ಲ ಎಂದು ಯೋಚಿಸುತ್ತಾ ಈ ವಿಷಯ ಸಮಸ್ಯೆ ಬಗೆಹರಿಯದ ಹಾಗೆ ಸುಮ್ಮನೆ ಕುಳಿತಿದ್ದೆ. ಸ್ವಲ್ಪ ಹೊತ್ತು ಈ ವಿಷಯವನ್ನು ಕುರಿತು ಯೋಚಿಸುತ್ತಿದ್ದು ದೀಪವನ್ನಾರಿಸಿ ಹೋಗಿ ಮಲಗಿಕೊಂಡೆ. ರಾತ್ರಿ ಬಹಳ ಹೊತ್ತಾಯಿತು. ಉಡನೆ ನಿದ್ರೆ ಬರಲಿಲ್ಲ. ಮೆಲ್ಲಗೆ ಅರ್ಧ ನಿದ್ರೆ ಹತ್ತಿತು. ಅರ್ಧ ನಿದ್ರೆಯಲ್ಲಿ ಪುನಃ ಆಕೆ ಸಂಗಡ ಮಾತನಾಡುತ್ತಿದ್ದ ಹಾಗೆ ಸ್ವಪ್ನ. ಮಾತನಾಡುತ್ತಾ ಇದ್ದಾಗ ಅವರು ಅಪ್ಪ ಅಪ್ಪ ಎಂದು ಕೂಗಿದ ಹಾಗಾಯಿತು. ಸ್ವಲ್ಪ ಹೊತ್ತು ಇದು ಸ್ವಪ್ನವೇ ಎಂದು ತೋರಿ ಆಮೇಲೆ ಯಾರೋ ಬಂದು ಬಾಗಿಲನ್ನು ತಟ್ಟುತ್ತಿರುವರೆಂದು ಅಪ್ಪ ಅಪ್ಪ ಎಂದು ಕೂಗುತ್ತಿರುವರು ಎಂದು ತಿಳಿಯಿತು. ಧ್ವನಿ ಆಕೆಯ ಧ್ವನಿಯಾಗಿರಲು ಈಗ ತಾನೇ ಮನೆಗೆ ಹೋದವರು ಯಾಕೆ ಬಂದರು ಎಂದು ತೋರದೆ ಬಂದು ಬಾಗಿಲನ್ನು ತೆಗೆದೆ. ಆಕೆಯ ಧ್ವನಿ ನಡುಕದಿಂದ ವಿಕಾರವಾದಿತ್ತು. ಬಾಗಿಲನ್ನು ತೆರೆದು ಏನಮ್ಮ, ಇವರು ಬಾಗಿಲು ತಟ್ಟಿದ ಶಬ್ದವನ್ನು ಕೇಳಿಯೇ ಇರಬೇಕು. ಪಕ್ಕದ ಮನಶಾಸ್ತ್ರಿಗಳು ಬಾಗಿಲನ್ನು ತೆರೆದು ಯಾರು ಎಂದು ಕೂಗಿದರು. ಆಕೆ ನನ್ನನ್ನು ಕುರಿತು ಅಪ್ಪ ನನ್ನ ಕೈಕಾಲು ನಡುಗುತ್ತಿದೆ, ಹುಡುಗಿ ಮನೆಯಲ್ಲಿ ಇಲ್ಲ ಎಂದು. ನನಗೆ ಮೈ ಜುಮ್ಮೆನ್ನಿತು. ಮನೆಯಲ್ಲಿಲ್ಲವೇ, ಮಲಗಿದ್ದಾಳೆ ಎಂದಿರಲ್ಲ. ನಾನು ನಿಮ್ಮೊಂದಿಗೆ ಮಾತನಾಡುವುದಕ್ಕೆ ಬಂದಾಗ ಹಾಸಿಗೆಯಲ್ಲಿದ್ದಳು. ಇಲ್ಲಿ ಮಾತು ಮುಗಿದ ಮೇಲೆ ಮನೆಗೆ ಹೋಗಿ ಮಲಗಿಕೊಂಡೆ. ಪಕ್ಕದ ಹಾಸಿಗೆಯಲ್ಲಿ ಇದ್ದಾಳೆ ಎಂದುಕೊಂಡೆ ತಿಳಿದುಕೊಂಡಿದ್ದೆ. ಸ್ವಲ್ಪ ಹೊತ್ತು ನಿದ್ದೆ ಬರಲಿಲ್ಲ. ಒಂದು ಗಳಿಗೆ ಬಿಟ್ಟು ಯಾಕೋ ಉಸಿರು ಬಿಡುವ ಶಬ್ದ ಕೇಳುತ್ತಿಲ್ಲವಲ್ಲ ತೋರಿತು. ಕೈ ಹಾಕಿ ನೋಡಿದೆ, ಬರೀ ಹೊದಿಕೆ ಇತ್ತು. ಎದ್ದು ದೀಪ ದೊಡ್ಡದು ಮಾಡಿ ನೋಡಿದೆ, ಹಾಸಿಗೆಯೆಲ್ಲ ಹುಡುಕಿದೆ, ಹುಡುಗಿ ಇಲ್ಲ. ಕೂಗಿದೆ, ಮಾತಿಲ್ಲ. ಹಿತ್ತಲಿಗೆ ಹೋಗಿದ್ದಾಳೋ, ಎದಕ್ಕಾದರೂ ಹೋದಳು ಎಂದು ದೀಪವನ್ನು ತೆಗೆದುಕೊಂಡು ಹೋಗಿ ನೋಡಿದೆ. ಅಲ್ಲಿಯೂ ಇಲ್ಲ. ನನಗೆ ಉಸಿರಾಡದಲ್ಲಪ್ಪ. ಅಯ್ಯೋ, ನನ್ನಮ್ಮ ಏನಾದಳೋ ಕಾಣನಲ್ಲ ಎಂದು ಆಕೆ ಅಳುತ್ತಾ ಕೆಳಗೆ ಕುಳಿತಳು.
ಮಾತನಾಡುತ್ತಾ ಇವರು ಇಷ್ಟನ್ನು ಹೇಳುವ ಹೊತ್ತಿಗೆ ಶಾಸ್ತ್ರಿಗಳು ನಾವಿದ್ದಡೆಗೆ ಬಂದು ನಮ್ಮ ಜೊತೆಯಲ್ಲಿ ನಿಂತರು. ಇವರ ಮಾತನ್ನು ಕೇಳಿ ಚೇಚೆ ಏತರ ಮಾತಮ್ಮ ಇದು, ಹೋಗಿ ಚೆನ್ನಾಗಿ ನೋಡು ಎಂದರು. ಅಪ್ಪ ನಾನು ನೋಡಿ ಆಯಿತು, ನೀವೇ ನೋಡಿ. ಶಾಸ್ತ್ರಿಗಳು ಆ ಜಾರದಲ್ಲಿದ್ದ ಲಾಂದ್ರವನ್ನು ತೆಗೆದುಕೊಂಡು ಅಂಗಳ ಬಾವಿಗೆ ನಡೆದರು. ಅವರ ಮನಸ್ಸಿನ ಭಯವನ್ನು ತಿಳಿದು ನಾನು ಹೊರಟೆ. ಆಕೆ ಅಳುತ್ತಾ ನಡುಗುತ್ತಾ ಅಯ್ಯೋ ಎಂದು ಗೋಳಾಡುತ್ತಾ ನಮ್ಮ ಜೊತೆಗೆ ಹಿಂದಕ್ಕೆ ಬಂದರು. ಶಾಸ್ತ್ರಿಗಳು ಬಾವಿಯೊಳಗೆ ದೀಪವನ್ನು ಹಾಕಿದರು. ಬೆಳಕು ಅಲ್ಲಿಯವರೆಗೆ ಹೋಗದು. ನಾನು ಹೋಗಿ ಒಂದು ಹಗ್ಗವನ್ನು ತಂದೆನು. ಲಾಂದ್ರವನ್ನು ಅದಕ್ಕೆ ಕಟ್ಟಿ ಬಾವಿಯೊಳಗೆ ನೀರಿನ ಮಟ್ಟದವರೆಗೆ ಬಿಟ್ಟು ನೋಡಿದೆವು. ನೀರು ನಿದ್ರಿಸುತ್ತಿತ್ತು, ಅಲ್ಲಿ ಏನೂ ಇಲ್ಲ. ಸ್ವಲ್ಪ ಸಮಾಧಾನವಾಗಿ ನಿಟ್ಟುಸಿರು ಬಿಟ್ಟೆನು. ಶಾಸ್ತ್ರಿಗಳು ನನ್ನ ಕೈಯಲ್ಲಿ ಎಲ್ಲ ಬಾವಿಯಲ್ಲೂ ಹೀಗೆಯಾದರೆ ನಿಟ್ಟುಸಿರು ಬಿಡಬಹುದು, ಜವಾನ ನಿದ್ರೆ ಕರೆಯಿರಿ ಹೋಗಿ ನೋಡೋಣ ಎಂದರು. ನಡುಗುತ್ತಾ ಮನುಗುತ್ತಾ ಆಳುತ್ತಿದ್ದ ಆಕೆ, ಅಪ್ಪ ನೀವು ಕಿವಿಯಲ್ಲಿ ಮಾತನಾಡಿಕೊಳ್ಳಬೇಡಿ, ನನಗೂ ಹೇಳಿ, ಎಲ್ಲಿ ಬೇಕಾದರೂ ಹೋಗೋಣ ಹುಡುಕೋಣ ಎಂದರು. ಶಾಸ್ತ್ರಿಗಳು ಆಕೆಯ ಮನೆಯ ಮುಂದೆಗೆ ಹೋಗಿ ಲಕ್ಷ್ಮಿ ಅಮ್ಮ ಎಂದು ನಾಲ್ಕೈದು ಸಾರಿ ಕರೆದರು. ಉತ್ತರವಿಲ್ಲ. ಇವರ ಕೂಗಿನಿಂದ ಎಚ್ಚೆತ್ತು ನೆರೆಕರೆಯವರು ಕೆಲವರು ಬಂದರು. ನಮ್ಮ ಆಳು, ನೆರೆಯವರ ಮನೆಯ ಆಳು ಇಬ್ಬರನ್ನು ಕರೆದುಕೊಂಡು 10 ಜನ ಕೆಲವು ಹಗ್ಗಗಳನ್ನು ಕೆಲವು ಗಳುಗಳನ್ನು ತೆಗೆದುಕೊಂಡು ಕೆಲವರು ತೋಪಿನ ಕಡೆಗೂ ಬಾವಿಗೂ ಕೆಲವರು ದೇವಾಲಯದ ಕಡೆಯ ಬಾವಿಗೂ ಹೊರಟರು. ನನಗೆ ಇಷ್ಟು ಹೊತ್ತಿಗೆ ಹುಡುಗಿ ಏನಾಗಿದ್ದಾಳೆಂಬ ವಿಷಯದಲ್ಲಿ ಸ್ವಲ್ಪವಾದರೂ ಸಂದೇಹವಿರಲಿಲ್ಲ. ನಾನು ಆಕೆಯು ಮಾತನಾಡುತ್ತಿದ್ದಾಗ ನಾನು ಏನನ್ನೂ ಕಂಡೆನೆಂದು ಅಂದುಕೊಂಡದ್ದು ನಿಜವಾಗಿಯೂ ಆ ಹುಡುಗಿಯ ಮುಖವೇ. ಅವರು ನನ್ನ ಸಂಗಡ ಮಾತನಾಡುವುದಕ್ಕೆ ಬಂದದನ್ನು ನೋಡಿ ತಾನು ಎದ್ದು ಬಂದಳು ಇಲ್ಲ, ಆಮೇಲೆ ಎಚ್ಚೆತ್ತು ತಾಯಿ ಇಲ್ಲದನ್ನು ನಮ್ಮ ಮನೆಯಲ್ಲಿ ದೀಪವಿರುವುದನ್ನು ನೋಡಿ ತಾಯಿ ಅಲ್ಲಿರಬಹುದೆಂದು ಊಹಿಸಿ ಬಂದಳು ಇಲ್ಲ, ಪ್ರೇಮಕ್ಕೆ ಸಹಜವಾದ ಅಪರೋಕ್ಷ ದೃಷ್ಟಿಯಿಂದ ಕೆಟ್ಟದ್ದು ಆಗಿರುವುದನ್ನು ಅದನ್ನು ತಾಯಿ ಮರೆಮಾಚುತ್ತಿರುವುದನ್ನು ಅನುಮಾನಿಸಿ ಅವರಿಗೆ ತಾನು ಹೇಳುವ ಮಾತನ್ನು ನಿಜವಾಗಿ ತಿಳಿಯುವುದಕ್ಕೆಂದು ಮೆಲ್ಲಗೆ ಬಂದು ಹೊಂಚು ಹಾಕಿದಳು. ಅಂತೂ ಅವಳು ಬಂದು ಇಲ್ಲಿ ನಿಂತು ನಾವು ಆಡಿಕೊಂಡ ಮಾತನ್ನು ಕೇಳಿರಬೇಕು. ನಾವು ಅವಳಿಗೆ ಏನೋ ಸಬೂಬು ಹೇಳುವುದನ್ನು ಯೋಚನೆ ಮಾಡುವುದಕ್ಕೆ ಆರಂಭಿಸಿದಾಗ ಯಾತಕ್ಕೋ ಇಣಿಕೆ ನೋಡಿರಬೇಕು. ಈಗಲೇ ನಾನು ಅವಳನ್ನು ನೋಡಿರಬೇಕು. ನಾನು ಹೊರಗೆ ಬಂದು ನೋಡಿದಾಗ ಹುಡುಕಿದ್ದರೆ ಸಿಕ್ಕಿರಬಹುದಿತ್ತು. ಮರದ ನೆರಳಿನಲ್ಲಿ ಕಾಣಲಿಲ್ಲವೋ, ಮರದ ಹಿಂದೆ ನಿಂತಳೋ, ಯಾರೂ ಇಲ್ಲವೆಂದು ನಾನು ಒಳಗೆ ಬಂದು ಬಿಟ್ಟೆನಲ್ಲ. ನಾವು ತೋಪಿನ ಕಡೆಗೆ ಹೊರಟಾಗ ನನಗೆ ಹೊಟ್ಟೆಯಲ್ಲಿ ಏನೋ ಒಂದು ಸಂಕಟ. ಹುಡುಕಿ ನೋಡಿದ್ದರೆ ಚೆನ್ನಾಗಿತ್ತಲ್ಲ ಎಂದು ಹುಡುಕದೇ ಇದ್ದರೂ ಹಿಂದಕ್ಕೆ ಬಂದವನು ಆಕೆ ಕೇಳಿದಾಗ ಹುಡುಗಿಯ ಮುಖವನ್ನು ಕಂಡೆನೆಂದರೆ ಅವರು ಒಡನೆ ಹೋಗಿ ಮನೆಯಲ್ಲಿ ನೋಡಬಹುದಾಗಿತ್ತಲ್ಲ ಎಂದು. ನನಗೆ ಆ ಹುಡುಗಿಯನ್ನು ನಾನೇ ಬಾವಿಯಲ್ಲಿ ತಳ್ಳಿದಂತೆ ದುಃಖ ಉಂಟಾಯಿತು. ನಿನ್ನೆ ರಾತ್ರಿ ನಡೆದದ್ದು ಎಂದೋ ನಡೆದಂತಿದೆ. ನಮ್ಮ ಮನೆಯಿಂದ ದೇವಾಲಯದ ಬಾವಿಗೆ ಬಳಿ ಹೋದದ್ದು ನನಗೆ ನೆನಪೇ ಇಲ್ಲ. 10 ಸಲ ಹೋಗಿ ಬಂದಿರುವ ಆ ದಾರಿ ಬಳಕೆಯಾದ ಅಡಿತಡಿಯ ಜಾಗ ಯಾವುದು ಆ ನನಗಾಗ ತೋರಲಿಲ್ಲ. ಕೆಲವರು ತೋಪಿನ ಬಳಿಗೆ ಹೋಗಲು ನಾವು ದೇವಾಲಯದ ಬಾವಿಯ ಬಳಿಗೆ ಹೋದೆವು. ಅಲ್ಲಿಯೂ ನೀರು ಕದಲದೆ ನಿದ್ದೆ ಹೋಗುವಂತಿತ್ತು. ಸ್ವಲ್ಪ ಅಲೆ ನಿಧಾನವಾದ ತಿಳಿಯದಂತೆ ಚಲಿಸುತ್ತಿತ್ತು. ಚಂದ್ರನು ಶುಭ್ರವಾದ ಆಕಾಶದಲ್ಲಿ ಮೂರು ಮಾರೆತ್ತರದಲ್ಲಿ ನಿಂತಂತೆ ಕಾಣುತ್ತಿತ್ತು. ಇಬ್ಬರು ನೀರಿನಲ್ಲಿ ಗಳುವನ್ನು ಹಾಕಿ ಆಡಿಸಲು ಪ್ರಾರಂಭ ಮಾಡಿದರು. ಜನರು ಬಂದು ಓಡಿಯಾಡಿದ್ದರಿಂದ ಅಲ್ಲಿ ಒಂದು ಮರದ ಮೇಲಿನಿಂದ ಒಂದು ಗೂಗೆ ಇನ್ನೊಂದು ಕಡೆಗೆ ಹಾರಿಹೋಯಿತು. ಚಿಟ್ಟೆಗಳು ಚಿರಚಿರ ಶಬ್ದ ಮಾಡುತ್ತಿದ್ದವು. ಗಳುಗಳನ್ನು ಹಾಕಿ ಅಲ್ಲಾಡಿಸಲು ನೀರು ಅಲ್ಲೋಲ ಕಲ್ಲುವಲ್ಲವಾಗಿ ಬಂದು ಬಿಂಬವಾಗಿದ್ದ ಚಂದ್ರನ ಉರುಪಾಲಾದನು. ಸ್ವಲ್ಪ ಹೊತ್ತು ನೋಡಿ ಆಳು, ಇನ್ನೂ ಇಲ್ಲಿ ನೋಡಬೇಕಾದದ್ದಿಲ್ಲ ಸ್ವಾಮಿ ಎಂದ. ಶಾಸ್ತ್ರಿಗಳು ತಾವು ಆ ಬಾವಿ ಹತ್ತಿರ ಹೋಗಿ ನೋಡೋಣವಾಗಲಿ, ನಾನು ಇಲ್ಲಿ ಇನ್ನೂ ಸ್ವಲ್ಪ ಹೊತ್ತು ನೋಡಿ ಬರುತ್ತೇನೆ ಎಂದರು. ನಾನು ಆ ಬಾವಿಯ ಕಡೆ ಹೊರಟೆನು. ನನ್ನ ಜೊತೆ ಆಕೆಯೂ ಬಂದರು. ಅಪ್ಪ ಈ ತೋಟಗಳ ಬಾವಿಗಳಲ್ಲಿ ಹೋಗಿ ನೋಡಬಾರದೇ ಎಂದರು. ನಾನು ಉತ್ತರ ಹೇಳಲಿಲ್ಲ. ಅವರು ಬರಲಿ ಎಂದು ಮೆಲ್ಲಗೆ ನಡೆಯುತ್ತಾ ಇನ್ನೊಂದು ಬಾವಿಯ ಬಳಿಗೆ ಬಂದು ಸೇರಿದೆನು. ಇಲ್ಲಿ ಏನೂ ಆಗಿರಲಿಲ್ಲ. ಇಲ್ಲಿಯೂ ಒಂದು ಕಲ್ಲು ಸಂದಿ ಇದೆ, ಅಲ್ಲಿ ಗಳ ಸರಿಯಾಗಿ ಹೋಗುವುದಿಲ್ಲ, ಬೆಳಗಾದರೆ ನಾನು ಮುಳುಗಿ ನೋಡುತ್ತೇನೆ ಸ್ವಾಮಿ ಎಂದು ಆಳು ಹೇಳಿದ. ಅಯ್ಯೋ ಬೆಳಗಿನ ತನಕ ಆದರೆ ಜೀವ ಇರುವುದು ಉಂಟೆ, ಈಗಲೇ ನೋಡಿ ನಮ್ಮಪ್ಪ ಎಂದು ಗೋಳಾಡಿದರು. ಆಳು ನನ್ನ ಮುಖ ನೋಡಿದ. ಹುಡುಗಿ ಆಗ ಬಾವಿಯಲ್ಲಿ ಬಿದ್ದಳಾದರೆ ಇನ್ನೂ ಜೀವ ಇರುವುದುಂಟೆ, ನಾನು ಇನ್ನೊಂದ್ಸಲ ಗಳ ಹಾಕಿ ನೋಡು ಎಂದೆ. ಪುನಃ ಹುಡುಕಲು ಆರಂಭಿಸಿದರು. ಯಾರೋ ತೋಟಗಳಲ್ಲಿ ಹೋಗಿ ನೋಡೋಣವೇ ಎಂದರು. ಇನ್ನೊಬ್ಬರು ಮೆಲ್ಲಗೆ ತೋಟದ ತನಕ ಹೋಗಬೇಕಾದದ್ದಿಲ್ಲ ಎಂದರು. ತೋಟದ ಬಾವಿಗೇನಾದರೂ ಹೋದಳು, ಅಲ್ಲಿ ಬಿದ್ದಿರಲಾರಳು ಎಂದು. ಅವಳು ಎಂದು ಹೆಸರಿತ್ತುವುದಕ್ಕೆ ಯಾರಿಗೂ ಇಷ್ಟವಿಲ್ಲ. ಸ್ವಲ್ಪ ಹೊತ್ತಿನ ಇನ್ನೊಬ್ಬರು ಆ ಹೂವಿನ ತೋಟದ ಕುಂಟೆಯಲ್ಲಿ ಬೇಕಾದರೆ ನೋಡಬಹುದು ಎಂದರು. ಮತ್ತೊಬ್ಬರು ಅಲ್ಲಿಗಿರುವ ನೀರೇನು ಎರಡಾಳು ನೀರಿಲ್ಲ ಎಂದರು. ಇಷ್ಟು ಹೊತ್ತಿಗೆ 3:30 ಚಂದ್ರ ಒಂದು ಮಾರಿನಲ್ಲಿ ನಿಂತಿದ್ದ. ದೂರದಲ್ಲಿ ಬರುತ್ತಿದ್ದ ಉದಯದ ಬೆಳಕಿನಿಂದ ಆಗಲೇ ಮಲಿನನಾಗಿದ್ದ. ಚಿಟ್ಟೆಗಳು ಚಿರಚಿರ ಶಬ್ದ ನಿಲ್ಲಿಸಿದ್ದು. ನನಗೂ ಈ ಎರಡು ಬಾವಿಯಲ್ಲಿ ಏನೂ ಇಲ್ಲದರಿಂದ ಹೂವಿನ ತೋಟದ ಬಾವಿಯಲ್ಲಿ ಹೋಗಿ ನೋಡಿ ಬರೋಣವೆಂದು ತೋರಿತು. ಅದು ದೇವಾಲಯದ ಹತ್ತಿರ, ಶಾಸ್ತ್ರಿಗಳಿದ್ದ ಬಾವಿಯ ಕಡೆಗೆ ಹೋಗಬೇಕು. ಆಕೆಯನ್ನು ಕರೆದುಕೊಂಡು ಅಲ್ಲಿಗೆ ಹೊರಟೆನು. ಹೋಗುತ್ತಾ ಶಾಸ್ತ್ರಿಗಳು ಎದುರಿಗೆ ಬಂದರು. ಏನು ಎಂದರು. ಏನೂ ಇಲ್ಲ, ಹೂವಿನ ತೋಟದ ಬಾವಿಯಲ್ಲಿ ನೋಡೋಣವೆಂದು ಬಂದೆ. ಅದು ಮೊದಲು ತೋಚಲಿಲ್ಲವಲ್ಲ, ಅಲ್ಲಿಗೂ ಆಗಲೇ ಇಬ್ಬರು ಹೋಗಿದ್ದರೆ ಚೆನ್ನಾಗಿತ್ತು ಎಂದರು. ಇವರ ಮಾತನ್ನು ಕೇಳಿ ನನಗೆ ಈ ಕೆಲಸದಲ್ಲಿ ಉದ್ದಕ್ಕೂ ನಮ್ಮನ್ನು ಮೀರಿದ ಯಾವುದು ಶಕ್ತಿ ನಮ್ಮನ್ನೆಲ್ಲ ಹೆಜ್ಜೆ ಹೆಜ್ಜೆಗೆ ತಪ್ಪುದಾರಿಗೆ ಸೆಳೆದಿತ್ತೆಂದು ತೋರಿ ಬಂದಿತು. ಜಾಗ್ರತೆಯಾಗಿ ನಡೆದು ಬಾವಿ ಬಳಿಗೆ ಬಂದೆವು. ಪಾರಿಜಾತ ಗಿಡದಿಂದ ಸುಖವಾದ ವಾಸನೆ ತಂಪಾಗಿ ಹಾಯ್ದು ಬಂತು.
ಹೂಗಳು ಕೆಲವು ಕೆಳಗೆ ಉದುರಿ ಬಿದ್ದಿದ್ದು. ಮಲ್ಲಿಗೆಯ ಪೊದೆಯಲ್ಲಿ ತುಂಬ ಎಲೆ, ಹೂವಿಲ್ಲ. ಸೇವಂತಿಗೆಯ ಪಾತಿಯಲ್ಲಿ ಅಲ್ಲಲ್ಲಿ ಚೆನ್ನಾಗಿ ಅರಳಿದ್ದ ಒಂದೆರಡು ದೊಡ್ಡ ಹೂವು. ಕಟ್ಟೆಗಳಲ್ಲಿ ಗುಂಪು ಗುಂಪಾಗಿ ತುಳಸಿ. ಒಂದು ಮೂಲೆಯಲ್ಲಿ ಬಾವಿ. ನಾವಿಬ್ಬರು ಹೋಗಿ ಬಾವಿಯ ತಡೆಯಲ್ಲಿ ನಿಂತೆವು. ಆಕೆಯು ಒಂದು ಪಕ್ಕದಲ್ಲಿ ನಿಂತರು. ಅದು ನನಗೆ ತಿಳಿಯಲಿಲ್ಲ. ಆಕೆಗೆ ತಿಳಿಯಿತು. ಅಯ್ಯೋ ನನ್ನಮ್ಮ ಎಂದು ಆಕೆ ನೀರಿನೊಳಗೆ ನುಗ್ಗಿದರು. ಶಾಸ್ತ್ರಿಗಳು ಅವರ ಕೈಯನ್ನು ಹಿಡಿದು ಬಲವಾಗಿ ಹಿಂದೆ ಕೆಳೆದುಕೊಂಡು, ಒಬ್ಬರು ಸಾಕಮ್ಮ, ಇರಿ ಹಾಗೆ ಎಂದರು. ನಾನು ನೀರಿನ ಕಡೆಗೆ ನೋಡಿದೆ. ಮೂರು ಮುಖ ಮೂರು ಪಾಲು ಮೇಲುಗಡೆಗೆ ಕಾಣುತ್ತಿತ್ತು. ಬೆಳ್ಳಗಿದ್ದ ಹಣೆ, ಒದ್ದೆಯಾದ ಕೂದಲು, ಉಬ್ಬಿ ಆ ದೇಹವನ್ನು ತೇಲಿಸುತ್ತಿದ್ದ ಸೀರೆಯು ಕಂಡು ಆ ಹುಡುಗಿಯಲ್ಲಿ ಪ್ರಾಣ ನೀಗಿದ್ದಳು. ಅಯ್ಯೋ ನನ್ನನ್ನು ಬಿಟ್ಟು ಹೊರೆಯಲ್ಲೇ ಎಂದು ಕಠೋರವಾಗಿ ಕೂಗಿ ಕೆಳಗೆ ಬಿದ್ದರು. ಸೋಪಿನ ಹಕ್ಕಿಗಳು ಕೆಲವು ಈ ಕೂಗಿನಿಂದ ಎಚ್ಚೆತ್ತು ತಾವು ಕೂಗಿಕೊಂಡು ಹೆಚ್ಚಾಗಿ ಹನಿ ಬೀಳುವುದಕ್ಕೆ ಪ್ರಾರಂಭವಾಯಿತು. ಶಾಸ್ತ್ರಿಗಳು ಈಕೆಯನ್ನು ನೋಡಿಕೊಳ್ಳಿ ಎಂದು ಹೇಳಿ ನೀರೊಳಕ್ಕೆ ಇಳಿದು ಆ ದೇಹವನ್ನು ಹೊರಗೆ ಹಾಕಿದರು. ಹಾಕಿಗೆ ಇದೊಂದರ ಮೇಲೂ ಜ್ಞಾನವಿರಲಿಲ್ಲ. ಇಷ್ಟು ಹೊತ್ತಿಗೆ ಕೂಗನ್ನು ಕೇಳಿ ಎರಡು ಬಾವಿಗಳಿಂದಲೂ ಹುಡುಕುತ್ತಿದ್ದವರು ಬಂದರು. ಏನೇನೋ ಮಾಡಿದರು, ಹುಡುಗಿಗೆ ಜೀವ ಬರಲಿಲ್ಲ. ನಾವು ಅವಳನ್ನು ನೋಡುವುದಕ್ಕೆ ಮೊದಲೇ ಎಲ್ಲವೂ ಆಗಿ ಹೋಗಿತ್ತು. ತೀರಾ ಆಸೆಯನ್ನೆಲ್ಲ ಬಿಟ್ಟು ಮುಂದಣ ಕೆಲಸವನ್ನು ಯೋಚಿಸುವ ವೇಳೆಗೆ ಬೆಳಗಾಯಿತು. ಚಂದ್ರನು ಮರೆಯಾದನು. ಹಿಮ ಮತ್ತಷ್ಟು ಹೆಚ್ಚಿತು. ನಾನು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ಹಚ್ಚಿ ಮಿಕ್ಕ ಏರ್ಪಾಡು ಮಾಡುವುದಕ್ಕೆ ಮನೆಯ ಕಡೆಗೆ ಹೊರಟೆ. ದೂರದ ಸಮುದ್ರದ ತೆರೆಗಳ ಶಬ್ದದಂತೆ ಹೆಚ್ಚೆತ್ತ ಊರಿನ ಜನದ ಎಂದಿನ ಕೆಲಸದ ಶಬ್ದ ಕೇಳುತ್ತಾ ಬಂತು. ದಿನದಂತೆ ಬಾವಿಗೆ ಹೋಗುವ ಕೆಲವರು ನನ್ನ ಎದುರಿಗೆ ಬಂದರು. ಬಲವಾಗಿ ಬೀಳುತ್ತಿದ್ದ ಹಿಮವನ್ನು ಚದುರಿಸುತ್ತಿದ್ದ ಈ ಕಡೆ ಮುಳುಗಿದ ಚಂದ್ರನೇ ಈ ಕಡೆಗೆ ಹೊಸ ತೇಜಸ್ಸಿನಿಂದ ಎದ್ದನೆಂಬಂತೆ ಸೂರ್ಯ ಉದಯಿಸುತ್ತಿದ್ದ. ಕಣ್ಣೀರ ಹನಿಯಂತೆ ಸಣ್ಣ ಮುತ್ತಿನಂತೆ ಹುಲ್ಲಿನ ಕೊನೆಯಲ್ಲಿ ಹಿಮಜಲ ಒಟ್ಟುಗೂಡಿ ನಿಂತಿತ್ತು. ಅಮಲವಾಗಿ ಕೋಮಲವಾಗಿ ಅಚ್ಚವಾಗಿ ನಿಂತು ಅಬಲವಾದರೂ ಹೃದಯವನ್ನು ಸ್ಥಿರವಾಗಿ ಒಟ್ಟುಗೂಡಿಸಿಕೊಂಡು ಬೆಳಕನ್ನು ಕಂಡೊಡನೆ ತನ್ನನ್ನು ನೀಗಿಕೊಳ್ಳಲು ಕಾದಿದ್ದ ಆ ಒಂದೊಂದು ಹನಿಯು ನನ್ನ ಕಣ್ಣಿಗೆ ಆ ಬಾಲವಿ ತಂತುವಿನ ಆತ್ಮದ ಪ್ರತಿಬಿಂಬದಂತೆ ಕಂಡಿತು. ನಮ್ಮ ಮನೆಯವರು ಇಂದು ಬಂದರು. ನನ್ನ ಲಕ್ಷ್ಮಿ ಆಕೆಯನ್ನು ನಮ್ಮ ಮನೆಗೆ ಕರೆದುಕೊಂಡು ಬರಬೇಕೆಂದಿದ್ದಳು. ಆಕೆ ನಿನ್ನೆ ಸಾಯಂಕಾಲಕ್ಕೆ ಹೀಗೆ 20 ವರ್ಷದಷ್ಟು ಮುದುಕಿಯಾಗಿ ಹೋಗಿದ್ದಾರೆ. ನನ್ನ ಲಕ್ಷ್ಮಿಯನ್ನು, ಅಮ್ಮ ನೀನೇ ನನಗೆ ಗತಿ, ನಿನ್ನ ಗಂಡ ಮಕ್ಕಳು ನೀನು ಎಲ್ಲ ಸುಖವಾಗಿರಿ ತಾಯಿ, ನನಗಿನ್ಯಾರೂ ಇಲ್ಲಮ್ಮ, ನೀನೇ ನನ್ನ ಲಕ್ಷ್ಮಿ ಎಂದರು. ಇನ್ನೊಂದು ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.